ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ, ಶುಭ ಮುಂಜಾನೆ. ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯುರ್ಮ ಅಮೃತಂಗಮಯ, ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ, ಓಂ ಸಾಯಿರಾಮ್. ಓಕೆ ವೀಕ್ಷಕರಿಗೆ, ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ. ವಿಶೇಷವಾಗಿ ರಾಶಿಗಳ ಬಗ್ಗೆ ಅಲ್ವಾ ಮಾತಾಡಿದ, ರಾಶಿಗಳ ಒಂದು ಸಿಂಹ ರಾಶಿಯವರಿಗೆ ಮಾತಾಡಿದ್ದೆ ನಾನು. ಸೊ ಇವತ್ತು ಕನ್ಯಾ ರಾಶಿ ಅಲ್ವಾ, ಸಿಂಹ ರಾಶಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಫಲಾಫಲಗಳು ಉಂಟಾಗ್ಬೋದು ಅದರ ಬಗ್ಗೆ ಹೇಳಿದ್ದೇನೆ. ಇವತ್ತು ಕನ್ಯಾ ರಾಶಿಯ ಬಗ್ಗೆ ಸ್ವಲ್ಪ ಸ್ವಲ್ಪ ತಿಳ್ಕೊಂಬೇಡ. ಅದೇ ರೀತಿ ನಮ್ಮ ಗೋಚರದ ಗ್ರಹಗಳ ಬಗ್ಗೆ ಒಂದು ಝಲಕ್ ಅಲ್ವಾ. ಗೋಚರದ ಗ್ರಹಗಳಲ್ಲಿ ವಿಶೇಷವಾಗಿ ಇವತ್ತು ಭರಣಿ ನಕ್ಷತ್ರ ಮೇಷರಾಶಿ ಅಲ್ವಾ, ಚಂದ್ರಮ ಭರಣಿ ನಕ್ಷತ್ರದಲ್ಲಿದ್ದಾನೆ, ಮೇಷರಾಶಿ ಇವತ್ತು. ಸೊ ಸೂರ್ಯ ಮತ್ತು ಬುಧ ಒಟ್ಟು ಸೇರಿಕೊಂಡಿದ್ದಾರೆ, ಯಾವುದು ವೃಶ್ಚಿಕ ರಾಶಿಯಲ್ಲಿ. ಕುಜ ಇದ್ದಾನೆ ತುಲಾರಾಶಿಯಲ್ಲಿದ್ದಾನೆ. ಇವತ್ತು ರಾಹು ಮಿಥುನ ರಾಶಿಯಲ್ಲಿದ್ದಾನೆ, ಇನ್ನು ಸೆಪ್ಟೆಂಬರ್ವರೆಗೆ ಅಲ್ಲೇ ಇರ್ತಾನೆ. ಮಿಥುನ ರಾಶಿಯಲ್ಲಿ ರಾಹು ಇರ್ತಾನೆ, ಬರೋ ಸೆಪ್ಟೆಂಬರ್ನಲ್ಲಿ 2020ರವರೆಗೆ. ಗುರು ಚೇಂಜ್ ಆಗಿದ್ದಾನೆ, ಗುರು ಚೇಂಜ್ ಆಗಿ ಧನು ರಾಶಿಯಲ್ಲಿದ್ದಾನೆ. ಶನಿ ಇನ್ನೇನು ಚೇಂಜ್ ಆಗುವವನಿದ್ದಾನೆ. January 25 ಶನಿ ಮಕರ ರಾಶಿಗೆ ಹೊರಟೋಗ್ತಾನೆ. ಅದರ ಜೊತೆಗೆ ಶನಿ ಶುಕ್ರ ಮತ್ತು ಕೇತು ಕೂಡ ಎಲ್ಲಿದ್ದಾರೆ, ಧನುರಾಶಿಯಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ. ಸೊ ಪರವಾಗಿಲ್ಲ ಅಂತ ಹೇಳ್ತಾನೆ. ಸೊ ಇದರಲ್ಲಿ ವಿಶೇಷವಾಗಿ ಏನಾಯಿತು, ಶುಕ್ರ ಮತ್ತು ಕೇತು ಹತ್ತಿರ ಹತ್ತಿರ ಇರುವಾಗ ಅಲ್ವಾ, ಶುಕ್ರ ಮತ್ತು ಕೇತು ಹತ್ತಿರ ಹತ್ತಿರ, ಈಗ ಕೇತುವನ್ನು ದಾಟಿಕೊಂಡು ಶುಕ್ರ ಬಂದಿದ್ದಾನೆ. ಶುಕ್ರ ಮತ್ತು ಕೇತು ಎಷ್ಟೆಲ್ಲ ನಮಗೆ ಕೇಳಲಿಕ್ಕೆ ಸಿಕ್ತಲ್ವಾ, ಅತ್ಯಾಚಾರ ಅದು ಇದು ಎಲ್ಲವೂ ಕೂಡ ಅಲ್ವಾ, ಎಲ್ಲ ವಿಚಾರದಲ್ಲಿ ಕೂಡ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು. ಅಂಥ ಒಂದು ಪರಿಸ್ಥಿತಿ ಇನ್ನೂ ಕೂಡ ಇದೆ, ಇಲ್ಲ ಅಂತೇನಿಲ್ಲ. ಜಾತಕ ನಮ್ಮ ಒಂದು ಇಂಡಿಪೆಂಡೆನ್ಸ್ ಡೇ ಒಂದು ಜಾತಕವನ್ನು ನೋಡಿದಾಗ, ಭಾರತ ದೇಶದ ಜನ್ಮಕುಂಡಲಿಯನ್ನು ನೋಡಿದಾಗ, ಅಥವಾ ಭಾರತ ದೇಶದ ಇಂಡಿಪೆಂಡೆಂಟ್ ಆದಂತಹ ದಿನದ ಜನ್ಮಕುಂಡಲಿಯನ್ನು ನೋಡಿದಾಗ ವಿಶೇಷ ರೀತಿಯಲ್ಲಿ ಅದರಲ್ಲಿ ಈಗ ಚಂದ್ರದೇಶ ಗುರುಭುಕ್ತಿ ನಡೀತವನು. ಚಂದ್ರದೇಶ ಗುರುಭುಕ್ತಿ ಇನ್ನೇನು, ಚಂದ್ರದೇಶ ಗುರುಭುಕ್ತಿ ಮುಗಿದೋಗುತ್ತೆ ಇನ್ನು ಸ್ವಲ್ಪ ದಿನದಲ್ಲೇ, ಚಂದ್ರದೇಶ ಗುರುಭುಕ್ತಿ ಮುಗಿದೋಗುತ್ತೆ. ಸೊ ಚಂದ್ರದೇಶ ಗುರುಭುಕ್ತಿ ಮುಗಿದ ನಂತರ ಅದರಲ್ಲಿ ಶನಿ ಭುಕ್ತಿ ಸ್ಟಾರ್ಟ್ ಆಗುತ್ತೆ. ಓಕೆ, ಯಾವುದು ಶನಿ ಭುಕ್ತಿ ಸ್ಟಾರ್ಟ್ ಆಗುತ್ತೆ. ಈ ಶನಿ ಭುಕ್ತಿ ಏನಿದೆ ನೋಡಿ, ಅದು ತುಂಬ ಚೆನ್ನಾಗಿ ಕೆಲಸ ಮಾಡುವಂಥದ್ದಲ್ಲ. ಎಲ್ಲೋ ಒಂದು ಕಡೆ ವಿಶೇಷ ರೀತಿಯಲ್ಲಿ ದೇಶದಲ್ಲೆಲ್ಲ ಈ ಪ್ರೀತಿ ಪ್ರೇಮ ಅದು ಇದು ಅಂತೆಲ್ಲ ತಲೆಕೆಡಿಸ್ಕೊಳ್ಳುವಂಥದ್ದು ಸ್ಟಾರ್ಟ್ ಆಗಿಬಿಡ್ತದೆ. ಈಗ ಶನಿಭುಕ್ತಿ ಯಾವಾಗ, December 10 ಈಗ ನಾಳೆ ಒಂದು ದಿನ, ನಾಳೆಯಿಂದಲೇ ಶನಿಭುಕ್ತಿ ಸ್ಟಾರ್ಟ್ ಆಗುತ್ತೆ. ಶನಿಭುಕ್ತಿ ಒಳ್ಳೆ ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡಲ್ಲ, ಕೆಲವೊಂದು ವಿಚಾರದಲ್ಲಿ ಪರವಾಗಿಲ್ಲ ಅಂತ ಹೇಳಿದ್ರೆ ನ್ಯಾಯಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ವಿಶೇಷ ಬದಲಾವಣೆಗಳಾಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ. ಕಾರ್ಮಿಕ ವರ್ಗಕ್ಕೆ ಒಳ್ಳೆ ಯೋಗ ಯೋಗಗಳು ಪರವಾಗಿಲ್ಲ, ಯಾರೇ ಕಾರ್ಮಿಕ ವರ್ಗದ ಇಷ್ಟರವರೆಗೆ ತೊಂದರೆ ಅನುಭವಿಸ್ತಿದ್ದವರಿಗೆ ಒಳ್ಳೆ ಯೋಗ ಇರ್ತದೆ, ಪರವಾಗಿಲ್ಲ. ಅದರ ಜೊತೆಗೆ ವಿಶೇಷ ರೀತಿಯಲ್ಲಿ ಈ ಒಂದು ಶನಿಭುಕ್ತಿಯಲ್ಲಿ ಈ ಪ್ರೀತಿ ಪ್ರೇಮ ಅದು ಇದು ಅಂತ ತಲೆಗೆಡಿಸ್ಕೊಳ್ಳುವಂಥದ್ದು ಅಂಥ ಪ್ರಕರಣಗಳು ನಮಗೆ ಕೇಳಲಿಕ್ಕೆ ಸಿಗುವಂಥದ್ದು ಜಾಸ್ತಿ ಆಗಿಬಿಡ್ತದೆ ಶನಿಭುಕ್ತಿ ಬಂದಾಗ. ಚಂದ್ರನಲ್ಲಿ ಶನಿಭುಕ್ತಿ ಒಳ್ಳೆ ಯೋಗ ಅಲ್ಲ, ಯಾಕಂದರೆ ಚಂದ್ರದೇಶಕ್ಕೆ ಚಂದ್ರನಿಗೂ ಚಂದ್ರನಿಗೂ ಮೊದಲೇ ಆಗಲ್ಲ. ಚಂದ್ರನಲ್ಲಿ ಶನಿ ಬಂದಾಗ ಎಲ್ಲೊಂದು ಕಡೆ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಅದರ ಜೊತೆಗೆ ಎಲ್ಲೊಂದು ಕಡೆ ಈ ಪ್ರೀತಿ ಪ್ರೇಮ ಅದು ಇದು ಎಲ್ಲವೂ ಕೂಡ ಎಲ್ಲ ವಿಚಾರ. ಅದಕ್ಕೋಸ್ಕರ ನಮ್ಮನೆ ಹೆಣ್ಣು ಮಕ್ಕಳನ್ನು ನಾವೆಲ್ಲ ಜಾಗ್ರತೆ ಮಾಡಬೇಕು, ಅಥವಾ ಅವರಿಗೆ ಬುದ್ಧಿ ಹೇಳಿ ಅವರನ್ನು ಸ್ವಲ್ಪ ಕಂಟ್ರೋಲ್ ಮಾಡಬೇಕಂದ್ರೆ ಎಲ್ಲರ ಅನಿವಾರ್ಯ ಅಂತ ಹೇಳ್ತೇನೆ. ಅದನ್ನು ಮಾಡಲೇಬೇಕಾಗುತ್ತೆ. ತುಂಬ ಚೆನ್ನಾಗಿ ಅದು ವರ್ಕ್ ಆಗುವಂಥದ್ದು ಪರವಾಗಿಲ್ಲ, ಯಾಕಂದರೆ ಶನಿಭುಕ್ತಿ ಒಳ್ಳೆ ರಿಸಲ್ಟನ್ನು ಖಂಡಿತ ಕೊಡೋದಿಲ್ಲ. ಯಾಕಂದರೆ ಗುರುವನ್ನು ನೋಡಿ, ಅದು ಗುರು ಏನೆಲ್ಲ ಮಾಡಿಸಿದ ಅಂತಲ್ವಾ, ಪುಲ್ವಾಮ ದಾಳಿಯನ್ನು ಇಟ್ಕೊಂಡು ಗುರುವೇ ಮಾಡಿಸಿದ್ದು ಎಲ್ಲವೂ ಕೂಡ. ಅಲ್ಲಿ ಕೇತು ಮತ್ತು ಗುರುವಿನ ಒಂದು ಕಾಂಬಿನೇಷನ್ ತುಂಬ ತೊಂದರೆಯನ್ನು ಕ್ರಿಯೇಟ್ ಮಾಡಿರುವಂಥದ್ದು. ಈಗ ಶನಿ ಬಂದಿದ್ದಾನೆ, ಶನಿ ಬಂದಿರುವಾಗ ಆ ಚಂದ್ರನಲ್ಲಿ ಶನಿ ಬಂದಿರೋದು ಒಳ್ಳೆ ಲಕ್ಷಣ ಅಲ್ಲ, ಬಟ್ ಶನಿಯಿಂದಾಗಿ ಕೆಲವೊಂದು ವಿಚಾರದಲ್ಲಿ ಪರವಾಗಿಲ್ಲ, ಬಟ್ ಕೆಲವೊಂದು ವಿಚಾರದಲ್ಲಿ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗುತ್ತೆ. ಅದರಲ್ಲೂ ಕೂಡ ವಿಶೇಷ ರೀತಿಯಲ್ಲಿ ಪ್ರೀತಿ ಪ್ರೇಮಕ್ಕೆ ಸಂಬಂಧಪಟ್ಟ ವಿಚಾರಗಳು, ಲವ್ ಜಿಹಾದಂತೆ ಅದು ಅಂತೆ ಇದು ಅಂತ ಏನೇನೋ ತಲೆಗೆಡಿಸ್ಕೊಂಡು ಇನ್ನೇನೋ ಹೋಗುವಂಥದ್ದು ಅಥವಾ ಅದೆಲ್ಲ ವೈರಲ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿರುತ್ತೆ. ಅದಕ್ಕೋಸ್ಕರ ನಮ್ಮನೆ ಹೆಣ್ಣು ಮಕ್ಕಳನ್ನು ಬುದ್ಧಿ ಹೇಳಿ ತುಂಬ ಜಾಗೃತರಾಗಿ ಇರಿಸಬೇಕಾಗುತ್ತೆ. ಬೇರೆ ಏನು ಮಾಡ್ತಾರೆ, ನಮ್ಮ ಮನೆ ಹೆಣ್ಮಕ್ಳು ಸರಿ ಇದ್ದರೆ ಯಾರು ಏನು ಮಾಡುವ ಹಾಗಿಲ್ಲ, ನಾವೇ ಸರಿ ಇಲ್ಲಾಂದರೆ ಎಲ್ಲವೂ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ನಾವೇ ಏನು ಕೂಡ ಮಾಡ್ಬೋದು, ನಮ್ಮನ್ನು ನಾವು ಕಂಟ್ರೋಲ್ ಮಾಡಬೇಕಾದಂತಹ ಅನಿವಾರ್ಯತೆ ನಮ್ಮ ಬಲಿಗೆಂದು ಖಂಡಿತ ಇದ್ದೇ ಇರ್ತದೆ. ಓಕೆನಾ, ಮಾತಾಡ್ತೀನಿ ಇವಾಗ. ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ, ನಮಸ್ತೆ. ಸ್ವಲ್ಪ ಜೋರಾಗಿ ಮಾತಾಡಿ ಸರ್. ಹಲೋ, ಹಾಂ ಸರ್, ನಮಸ್ತೆ. ನಮಸ್ತೆ ಗುರುಗಳೇ, ಸಂಖ್ಯಾ ಜ್ಯೋತಿಷ್ಯರನ್ನ? ಹೌದು ಸರ್, ಹೇಳಿ. ನಂದು ಡೇಟ್ ಆಫ್ ಬರ್ತ್ 9/11/84. ಸಮಯ ಮಧ್ಯಾಹ್ನ 12:55 ಶುಕ್ರವಾರ. ಹುಟ್ಟಿದ್ದಲ್ಲಿ? ಮಂಗಳೂರಲ್ಲಿ, ನಾನು ಮಂಗಳೂರಿಂದಾನೆ. ಓಕೆ, ನಿಮ್ಮ ಹೆಸರು ಹೇಳಿ. ಕಿರಣ್. ಕಿರಣ್ ಅಂತ. ಓಕೆ, ನಿಮ್ಮ ಜಾತಕ ಬಂದು ನೋಡಿ, ಜಾತಕ ಏನು ಹೇಳುತ್ತೆ ಅದರ ಬಗ್ಗೆ ಒಂದೆರಡು ಮಾತಾಡ್ತೀನಿ, ಮತ್ತೆ ನೀವು ಮಾತಾಡಿ, ಪರವಾಗಿಲ್ಲ. ಓಕೆ, ಈ ಜಾತಕ ಏನು ಹೇಳುತ್ತೆ, ಇದರಲ್ಲಿ ವಿಶೇಷ ರೀತಿಯಲ್ಲಿ ಕೃತಿಕಾ ನಕ್ಷತ್ರ ಮತ್ತು ಮೇಷರಾಶಿಯ ಜಾತಕ, ಸರಿನಾ? ಸರಿ ಸರಿ, ಕೃತಿಕಾ ನಕ್ಷತ್ರ ಮೇಷರಾಶಿಯ ಜಾತಕ. ಈಗ ನಿಮ್ಮದು ಜಾತಕ ಏನಾಗುತ್ತೆ, ಇದರಲ್ಲಿ ವಿಶೇಷವಾಗಿ ನಿಮ್ಮ ಜಾತಕವನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಲೈಫಲ್ಲಿ ಸ್ಟ್ರಗಲ್ ಸ್ವಲ್ಪ ಜಾಸ್ತಿ, ತೊಂದರೆಗಳು ಸ್ವಲ್ಪ ಜಾಸ್ತಿ. ಅದು ಕೂಡ ಈ ಒಂದು ಹಣಕಾಸಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಯಾವಾಗಲೂ ಪ್ರಾಬ್ಲಮನ್ನು ಅನುಭವಿಸ್ತಾ ಇರಬೇಕಂತ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಖಂಡಿತ ಬಂದೇ ಬರ್ತದೆ. ತುಂಬ ಜಾಗೃತರಾಗಿರಬೇಕಂತ ಅವಶ್ಯಕತೆ ನಿಮ್ಮ ಪಾಲಿಗೆ ಉಂಟು ಅಂತ ಹೇಳ್ತೇನೆ. ಕಿರಣ್ ಅಂತ ಹೆಸರು ಹೇಳಿದ್ದ?
ಹೌದೌದು ಆ ಕಿರಣ್ ಅವರೇ. ಓಕೆ, ಏನಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ಲೈಫಲ್ಲಿ ತುಂಬ ಜಾಗ್ರತೆ ಬೇಕು ನಿಮಗೆ. ತುಂಬ ಸುಲಭ ಅಲ್ಲ, ತುಂಬ ಸುಲಭವಾಗಿ ಹೋಗಲಿಕ್ಕೆ ಬಿಡೋದಿಲ್ಲ. ತುಂಬ ಸ್ಟ್ರಗಲ್ ಮಾಡಿಸ್ತಾನೆ ನಿಮ್ಮನ್ನು, ತುಂಬ ಇರಿಟೇಟ್ ಮಾಡಿಸ್ತಾನೆ. ಯಾಕಂದರೆ ಈ ಜಾತಕದಲ್ಲಿ ಲಗ್ನದಲ್ಲಿ ಯಾರು ಬಂದು ಸೇರ್ಕೊಂಡಿದ್ದಾರೆ, ಲಗ್ನದಲ್ಲಿ ಬಾದಾಧಿಪತಿ ಬಂದು ಸೇರ್ಕೊಂಡಿದ್ದಾನೆ. ಪೂಜಾ ಬಂದು ಲಗ್ನದಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾನೆ, ಅದು ತೊಂದರೆಯನ್ನು ಕ್ರಿಯೇಟ್ ಮಾಡಬಲ್ಲ ಅಂತ ಇಂಡಿಕೇಷನ್. ಓಕೆ, ಒಂದನೇ ಪಾಯಿಂಟ್. ಎರಡನೇ ಪಾಯಿಂಟ್ ಏನಾಗುತ್ತೆ, ಈ ಜಾತಕದಲ್ಲಿ ರಾಹುದಶೆ ನಡೀತಾ ಉಂಟು. ಓಕೆ, ಏನು ರಾಹುದಶೆ? ಓಕೆ, ರಾಹುದಶೆ ಏನು, ರಾಹುದಶೆ ಒಳ್ಳೇದು ಮಾಡ್ತಾನ? ನೋ ಅಂತ ಹೇಳ್ತೇನೆ. ರಾಹುದಶೆ ಕೂಡ ನಿಮಗೆ ಮಾನಸಿಕ ರೀತಿಯಲ್ಲಿ ನೆಮ್ಮದಿಯನ್ನು ಕೊಡಲಿಕ್ಕೆ ಬಿಡುವುದೇ ಇಲ್ಲ ಅಂತ ಹೇಳ್ತೇನೆ. ತುಂಬ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಬಲ್ಲ. ತಾಯಿ ಇದ್ದರೆ ತಾಯಿ ಆರೋಗ್ಯದಲ್ಲಿ ವ್ಯತ್ಯಯಗಳನ್ನು ಕ್ರಿಯೇಟ್ ಮಾಡಬಲ್ಲ. ಹಣಕಾಸಿನ ವಿಚಾರದಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ. ಅದರ ಜೊತೆಗೆ ಮನೆಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಸಮೇತ ತೊಂದರೆಯನ್ನು ಕ್ರಿಯೇಟ್ ಮಾಡ್ತಾನೆ. ಓಕೆ, ಅಲ್ಲಿ ಎರಡು ಪಾಯಿಂಟ್ ಆಯಿತು. ಮೂರನೇ ಪಾಯಿಂಟ್ ಏನಾಗುತ್ತೆ, ಶುಕ್ರಭುಕ್ತಿ ನಡೀತಾ. ಏನು ಶುಕ್ರಭುಕ್ತಿ ನಿಮಗೆ ಒಳ್ಳೆ ರಿಸಲ್ಟನ್ನು ಕೊಡ್ತದೆ. ಆ್ಯಕ್ಚುಲಿ ನಿಮ್ಮ ಮಕರ ಲಗ್ನದ ಜಾತಕ, ಶುಕ್ರಭುಕ್ತಿ ಆ್ಯಕ್ಚುಲಿ ಒಳ್ಳೆಯದನ್ನೇ ಮಾಡಬೇಕು. ಬಟ್ ಏನಾಗುತ್ತೆ ಅಂದರೆ ಎಲ್ಲೋ ಒಂದು ಕಡೆ ಶನಿ ಮತ್ತು ರಾಹು ನಿಮ್ಮನ್ನು ಮುಂದುವರಲಿಕ್ಕೆ ಬಿಡ್ತಾ ಇಲ್ಲ. ಕಾರ್ಯಕ್ಷೇತ್ರದಲ್ಲಿ ವಿಶೇಷ ರೀತಿಯಲ್ಲಿ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತಾ ಇರ್ತಾನೆ. ಶುಕ್ರ ಸಮೇತ ಒಳ್ಳೆ ರಿಸಲ್ಟನ್ನು ಕೊಡೋದಿಲ್ಲ ಅಂತ ಇಂಡಿಕೇಶನ್ ಕಿರಣ್ ಅವರೇ. ಓಕೆನಾ? ಹೌದೌದು ಸರ್. ಓಕೆ, ಈಗ ಏನು ಪ್ರಶ್ನೆ ಇದೆ ಕೇಳಿಬಿಡಿ. ನನಗೆ ಅಂದರೆ ಆರೋಗ್ಯ ತುಂಬ ತಲೆನೋವು ನನಗೆ ಗುರುಗಳೇ. ಅದು ಡಾಕ್ಟರ್ ಹತ್ರ ಹೋದ್ರೆ ಅವ್ರ ಮೂಗಿನ ಪ್ರಾಬ್ಲಮ್ಮು, ನನಗೆ ಮೂಗು ಆಪರೇಷನ್ ಮಾಡಬೇಕಂತ ಹೇಳ್ತಾರೆ. ಅದು ಇನ್ನೊಂದು ಡಾಕ್ಟರ್ ಹೇಳಿದಾರೆ ಕೆ ಎಮ್ ಸಿ ಅಲ್ಲಿ ಹೋದ್ರೆ ಅವ್ರು ಬೇಡ, ಅದು ಪ್ರಾಬ್ಲಮ್ ಆಗ್ತದೆ ವಯಸ್ಸಾಗುವಾಗ ಆಪರೇಷನ್ ಮಾಡೋದು ಬೇಡ ಅಂತ ಹೇಳ್ತಾರೆ. ಅದೇ ಡೈಲಿ ಒಂದು ಸೈಡ್ ತುಂಬ ತಲೆನೋವು ನನಗೆ. ನೋಡಿ, ಇದರಲ್ಲಿ ಏನಾಗುತ್ತೆ ಅದರ ಬಗ್ಗೆ ಹೇಳಿಕೊಡ್ತೀನಿ. ಇಲ್ಲಿ ಏನಾಗುತ್ತೆ ಅಂದರೆ, ಈಗಿನ ಮಟ್ಟಕ್ಕೆ ಏನು ಪ್ರಶ್ನೆ ಮಾಡಿದಿರ ಆ ಮಟ್ಟಕ್ಕೆ ನಾನು ಹೇಳಿದಂಥ ವಿಷಯಗಳು ಇದೆ ತಾನೇ ಅದು ನಾನು ಹೇಳಿದ್ದು? ಓಕೆ, ಈಗ ಅದು ಜಾತಕದಲ್ಲಿ ಕೂಡ ರಾಹು ಪ್ರಾಬ್ಲಮ್ ಇದೆ, ಅದು ಶಾಂತಿ 21ನೇ ಸವಿಗೆ ಮಾಡ್ಬೇಕಂತ ಹೇಳ್ತಾರೆ. ಸರಿ, ಓಕೆ, ಮಾಡ್ಬೋದು ಗುರುಗಳೇ? ಖಂಡಿತ ಮಾಡ್ಬೋದು, ಮಾಡಲೇಬೇಕು ನೀವು, ಕಂಪಲ್ಸರಿ ಅದು. ಓಕೆ, ರಾಹು ಶಾಂತಿಯನ್ನು ಮಾಡಿಸ್ಕೊಳ್ಳಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಈಗ ಏನಾಗುತ್ತೆ ಅಂದರೆ, ಈಗ ನೀವು ಮಾತಾಡಿದ ಆಪರೇಷನ್ ಬಗ್ಗೆ ಮಾತು, ಏನು ಆಪರೇಷನ್ ಆಗಬೇಕಾ ಬೇಡ ನೋಡಿ, ಇದರಲ್ಲಿ ಎರಡು ಎರಡು ನಿಮಗೆ ಆಪ್ಷನ್ ಇದೆ. ಒಂದನೇದಾಗಿ ಏನಾಗುತ್ತೆ ಅಂದರೆ, ಒಂದು ನಿಮ್ಮ ಕೆಲಸ ಕಾರ್ಯದಲ್ಲಿ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗಿ ಕೆಲಸ ಡ್ರಾಪ್ ಮಾಡ್ತೀರಾ. ಓಕೆನಾ? ಒಂದನೇ ಪಾಯಿಂಟ್. ಎರಡನೇ ಪಾಯಿಂಟ್ ಏನಾಗುತ್ತೆ, ಕೆಲಸ ಡ್ರಾಪ್ ಮಾಡಿಲ್ಲ, ಕೆಲಸದಲ್ಲಿ ಇದ್ದೀನಿ ನಾನು ಅಂದರೆ ನಿಮಗೆ ಆಪರೇಷನ್ ಆಗುತ್ತೆ. ಗೊತ್ತಾಯ್ತಾ? ಇದು ಆಗಿಯೇ ಆಗುತ್ತೆ ನಿಮಗೆ, 100% ಆಗುತ್ತೆ. ಬರುವ ಮೇ ಒಳಗಡೆ ಆಗುತ್ತೆ. ಒಂದು ಕೆಲಸ ಡ್ರಾಪ್ ಮಾಡ್ತೀರಿ, ಕೆಲಸ ಡ್ರಾಪ್ ಮಾಡಿಲ್ಲ ಅಂದರೆ ಆಪರೇಷನ್ ಆಗುತ್ತೆ, ಎರಡರಲ್ಲೊಂದು ಗ್ಯಾರಂಟಿನೇ. ಓಕೆನಾ? ಅಲ್ಲ ಗುರುಗಳೇ, ಅದು ಮಾಡಲೇಬೇಕಾ ಮೂಗಿನ ಆಪರೇಷನ್? ನಾನು ಹೇಳಿದ್ದೇನೆ ನಿಮಗೆ, ನೀವು ಕೆಲಸದಲ್ಲಿ ಇದ್ದೀರಾ ಹೇಳಿ. ಕೆಲಸ ಅಂದ್ರೆ ನಾನು ಮನೆಯಲ್ಲಿ ಅಂದ್ರೆ ಸ್ಟಿಚಿಂಗ್ ಮಾಡುದು, ಟೈಲರಿಂಗ್. ಟೈಲರಿಂಗ್ ಮಾಡುದು? ಓಕೆ, ಹಾಗಾದ್ರೆ ಕೆಲಸ ಕಂಟಿನ್ಯೂ ಇರ್ತದೆ. ಕಣ್ಣು ನೋವು ಬರುದು, ತಲೆನೋವು ಬರುದು. ಓಕೆ, ಗೊತ್ತಾಯ್ತು. ಮಿಷಿನ್ ಅಲ್ಲಿ ಕೂತ್ಕೊಂಡು. ಓಕೆ ಸರ್, ಸರ್ ನನ್ನ ಮಾತು ಕೇಳಿಸ್ಕೊಳ್ಳಿ ಸರ್, ನನ್ನ ಮಾತು ಕೇಳಿಸ್ಕೊಳ್ಳಿ. ಕೆಲಸ ಕೆಲಸದಲ್ಲಿ ಇದ್ದೀರಿ ಅಂದರೆ ಈ ಆಪರೇಷನ್ ಗ್ಯಾರಂಟೆಡ್ ಆಗಿ ಆಗುತ್ತೆ ಸರ್, ಆಪರೇಷನ್ ಮಾಡಲೇಬೇಕು ನೀವು. ಓಕೆನಾ? ಓಕೆ, ಒಳ್ಳೇದಾಗ ಸರ್, ಹೋಗಿ ಬನ್ನಿ. ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳ. ಜೊತೆಗೆ ರಾಹು ಶಾಂತಿಯನ್ನು ಮಾಡಿಸಲೇಬೇಕಾದ ಅನಿವಾರ್ಯತೆ ನಿಮಗೆ, ಖಂಡಿತ ಅದನ್ನು ಮಾಡ್ಕೊಳ್ಳಿ, ಖಂಡಿತ ಒಳ್ಳೇದಾಗುತ್ತೆ ನಿಮಗೆ. ಒಳ್ಳೇದಾಗಲಿ ಸರ್, ಹೋಗಿ ಬನ್ನಿ ಕರೆ ಮಾಡಿದ್ದಕ್ಕೆ. ತುಂಬ ತುಂಬ ಧನ್ಯವಾದಗಳು ನಿಮಗೆ. ಓಕೆ, ರೈಟ್, ಬಂದ್ಬೇಡ. ಸೊ ಈ ಪ್ರೀತಿ ಪ್ರೇಮಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ವಿಶೇಷ ರೀತಿಯಲ್ಲಿ ಪ್ರಾಬ್ಲಮನ್ನು ಅದು ಕ್ರಿಯೇಟ್ ಮಾಡಿಯೇ ಮಾಡ್ತದೆ, ತುಂಬ ತೊಂದರೆಗಳು ಉಂಟಾಗುತ್ತೆ. ಅದರ ಜೊತೆಗೆ ಎಲ್ಲೊಂದು ಕಡೆ ನಮ್ಮ ನಮ್ಮ ಹೆಣ್ಣುಮಕ್ಕಳನ್ನು, ಮನೆ ಹೆಣ್ಣುಮಕ್ಕಳನ್ನು ನಾವೇ ಎಲ್ಲೊಂದು ಕಡೆ ಜಾಗೃತರಾಗಿರಬೇಕು, ಇರಿಸಬೇಕಾದಂಥ ಅನಿವಾರ್ಯತೆ ನಮ್ಮ ಪಾಲಿಗೆ ಖಂಡಿತ ಉಂಟು ಅಂತ ಹೇಳಿದ್ರೆ ನಾವೇ ಕೇರ್ ತಗೊಳ್ಬೇಕಾದ ಅನಿವಾರ್ಯತೆ. ಓಕೆನಾ? ಇಷ್ಟೊಂದು ಮಾಡ್ಕೊಳ್ಳಿ, ನೋಡ್ಕೊಳ್ಳಿ. ಇವತ್ತು ನಾಳೆಯಿಂದಲೇ ಶನಿಭುಕ್ತಿ ಸ್ಟಾರ್ಟ್ ಆಗುತ್ತೆ ನಮ್ಮ ಭಾರತ ದೇಶದ ಜನ್ಮಕುಂಡಲಿಯಲ್ಲಿ. ನಾಳೆಯಿಂದಲೇ ಶನಿಭುಕ್ತಿ ಸ್ಟಾರ್ಟ್ ಆಗುತ್ತೆ. ಬಿ ಕೇರ್ಫುಲ್, ತುಂಬ ಕೇರ್ಫುಲ್ ಆಗಿರಿ. ಬರೆದಿಟ್ಕೊಳ್ಳಿ ಬೇಕಾದರೆ ಏನೆಲ್ಲ ಘಟನೆಗಳು ಘಟಿಸ್ತವೆ, ಏನೆಲ್ಲ ಕೇಳಲಿಕ್ಕೆ ಸಿಗುತ್ತೆ ನಿಮಗೆ, ಗೊತ್ತಾಗುತ್ತೆ ನಿಮಗೆ. ಏನೆಲ್ಲ ಕೇಳಲಿಕ್ಕೆ ಸಿಗುತ್ತೆ, ಏನೆಲ್ಲ ಕೇಳಲಿಕ್ಕೆ ಸಿಗಲ್ಲ, ಎಲ್ಲ ಗೊತ್ತಾಗ್ಬಿಡ್ತವೆ. ಓಕೆನಾ? ಯಾವುದೆಲ್ಲ ವೈರಲ್ ಆಗುತ್ತೆ, ಯಾವುದೆಲ್ಲ ಘಟನೆ ವೈರಲ್ ಆಗುತ್ತೆ ಅದು ಕೂಡ ನಿಮಗೆ ಖಂಡಿತ ಗೊತ್ತಾಗುತ್ತೆ. ಓಕೆ, ರೈಟ್, ಗೊತ್ತು. ಬಂದ್ಬೇಡ. ಸೊ ಸಿಂಹರಾಶಿ ಬಗ್ಗೆ ನಿನ್ನೆ ಮೊನ್ನೆ ಹೇಳಿಕೊಟ್ಟಿದ್ದೆ ನಿಮಗೆ, ಶನಿವಾರ ದಿವಸ, ಸಾರಿ, ಗುರುವಾರ ದಿವಸ, ಇವತ್ತು ಸೋಮವಾರ ದಿವಸ ನಾವೇನು ಮಾಡೋಣ, ಕನ್ಯಾ ರಾಶಿಯ ಬಗ್ಗೆ ಮಾತಾಡೋಣ. ಓಕೆನಾ? ಜಾತಕದ ಒಂದು ಆರನೇ ಮನೆ ಅಲ್ವಾ, ನೈಸರ್ಗಿಕ ಜನ್ಮಗುಂಡಲಿಯ ಆರನೇ ಮನೆ, ನೈಸರ್ಗಿಕ ಜನ್ಮ ಆರನೇ ಮನೆ, ಏನು ಸಿಕ್ಸ್ತ್ ಹೌಸ್ ಏನುಂಟು ನೋಡಿ, ಆರನೇ ಮನೆ ಅಂತ ಏನುಂಟು ನೋಡಿ, ಅದು ವಿಶೇಷ ರೀತಿಯಲ್ಲಿ ಕನ್ಯಾ ರಾಶಿ ಅಂತ ಕರಿತೀವಿ. ಕನ್ಯಾ ರಾಶಿ ಅಂದರೆ ರೋಗ ಋಣ ರಿಪುವಿನ ರಾಶಿ. ಏನು? ರೋಗ ಋಣ ರಿಪುವಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ ವಿಶೇಷತ್ವ ಏನಿರ್ತದಪ್ಪ? ಸೊ ಕನ್ಯಾ ರಾಶಿ ಯಾರಿಗಾದರೂ ತುಂಬ ಪ್ರಭಾವ ಬೀರ್ತಾ ಉಂಟು, ಅಥವಾ ಕನ್ಯಾ ರಾಶಿ ಲಗ್ನವಾಗಿ ಬಂದುಬಿಟ್ಟಿದೆ ಅಂದರೆ ಕನ್ಯಾ ರಾಶಿನೇ ಲಗ್ನವಾಗಿ ಬಂದುಬಿಟ್ಟಿದೆ, ಅಥವಾ ಕನ್ಯಾ ರಾಶಿಯ ಪ್ರಭಾವ ಜಾಸ್ತಿನೇ ಅವ್ರ ಲೈಫಲ್ಲಿ ಬೀಳ್ತಾ ಉಂಟು ಅಂದರೆ ಆತ ಏನು ಮಾಡ್ತಾ, ಅದು ಆ ರಾಶಿ ಏನು ಮಾಡುತ್ತೆ, ಏನಾದರೂ ಅಟ್ರಿಬ್ಯೂಟ್ಸ್ ಇರ್ತದೆ, ಖಂಡಿತ ಹೇಳಿಕೊಡ್ತೇನೆ. ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಸರ್. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಕೊಳ್ಳಿ. ಹೆಸರು ಹಂಸವತಿ. ಓಕೆ. 26/6/1960. ಸಮಯ ಹೇಳಿ ಸರ್. ಬೆಳಿಗ್ಗೆ 6 ಗಂಟೆ. ಬೆಳಿಗ್ಗೆ 6 ಗಂಟೆಯ? ಹೌದು. ಹುಟ್ಟಿದ್ದೆಲ್ಲಿ ಮಾ? ಮಂಗಳೂರು. ಟಿವಿ ನೋಡ್ಕೊಂಡು ಮಾತಾಡಬೇಡಿ ತಾಯಿ.
ಟಿವಿ ನೋಡ್ಕೊಂಡು ಮಾತಾಡುವ. ಓಕೆ, ಸೊ ಏನಾಗುತ್ತೆ ಈ ಜಾತಕ, ಜಾತಕ ಜಸ್ಟ್ ಜಾತಕದ ಬಗ್ಗೆ ಸ್ವಲ್ಪ ಹೇಳಿಕೊಡ್ತೇನೆ, ನಂತರ ಪ್ರಶ್ನೆ ಕೇಳಿ ನೀವು ಪರವಾಗಿಲ್ಲ. ಪುನರ್ವಸು ನಕ್ಷತ್ರ ಕರ್ಕಟಕ ರಾಶಿಯ ಜಾತಕನ ಇದು. ಈ ಜಾತಕದಲ್ಲಿ ಯಾರು ಚಂದ್ರ ಮತ್ತೆ ಬುಧ ಒಟ್ಟು ಸೇರ್ಕೊಂಡಿದ್ದಾರೆ, ಟೆನ್ಷನ್ ತಗೊಳ್ಳುವಾಗಿಲ್ಲ, ಟೆನ್ಷನ್ ತಗೊಂಡ್ರೆ ತುಂಬಾ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂತ ಸಾಧ್ಯತೆಗಳು ನಿಮಗೆ ತುಂಬಾ ಜಾಸ್ತಿ. ಟೆನ್ಷನ್ ಮಾಡ್ಕೊಳ್ಳಿ ಹೋಗಬಾರ್ದು ಅಂತ ಹೇಳ್ತೀನಿ, ಅನ್ಯಥಾ ತೊಂದರೆ ಕ್ರಿಯೇಟ್ ಆಗುತ್ತೆ ಒಂದು. ಎರಡನೇ ಪಾಯಿಂಟ್ ಏನಾಗುತ್ತೆ, ನಿಮ್ಮ ಜಾತಕದಲ್ಲಿ ಒಳ್ಳೆ ಸಂಸ್ಕಾರ ಉಂಟು ನಿಮ್ಮ ಹತ್ರ, ಪರವಾಗಿಲ್ಲ, ತುಂಬಾ ಚೆನ್ನಾಗಿದೆ. ಬಟ್ ಲೈಫ್ ಸ್ಟ್ರಗಲ್ ಅಮ್ಮ, ಯಾವಾಗ ನೋಡಿದ್ರು ಲೈಫ್ ಸ್ಟ್ರಗಲ್, ಪಾಪ ಏನ್ ಮಾಡೋಕೆ ಗೊತ್ತಾಗುದಿಲ್ಲ, ಈ ಸ್ಟ್ರಗಲ್ ನಿಂದ ಹೊರಗೆ ಬರ್ಲಿಕ್ಕೆ ಆಗ್ತಾನೆ ಇಲ್ಲ ಅಂತ ಒಂದು ಪರಿಸ್ಥಿತಿ ಅಮ್ಮ ನಿಮ್ಗೆ, ಹೌದಾ? ಸೊ ಅದ್ರ ಜೊತೆಗೆ ಏನಾಗುತ್ತೆ, ಶುಕ್ರ ಭುಕ್ತಿ ನಡೀತಾ ಮೇನ್, ಶುಕ್ರ ಭುಕ್ತಿ ಒಳ್ಳೆ ರಿಸಲ್ಟ್ ಅನ್ನ ಕೊಡ್ತಾನೋ. ಶುಕ್ರ ಏನ್ ಮಾಡ್ತಾನೆ, ಲಗ್ನದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಬಾರಿ ಬಾರಿಗೂ ತೊಂದರೆಗಳನ್ನ ಕ್ರಿಯೇಟ್ ಮಾಡಬಲ್ಲ ಅಂತ ಇಂಡಿಕೇಶನ್ ಅಮ್ಮ, ಹೌದಾ? ಅದರ ಜೊತೆಗೆ ಶನಿ ಅಂತರದಲ್ಲಿ ಶನಿ ಇದ್ದಾನಮ್ಮ, ಶನಿ ಕೂಡ ಆರೋಗ್ಯದ ವಿಚಾರದಲ್ಲಿ ತೊಂದರೆಯನ್ನು ಕ್ರಿಯೇಟ್ ಮಾಡಬಲ್ಲಮ್ಮ, ಅಥವಾ ಕೆಲಸ ಮಾಡ್ತಾ ಇದ್ರೆ ಕಾರ್ಯಕ್ಷೇತ್ರದಲ್ಲಿ ತೊಂದರೆಯನ್ನು ಕ್ರಿಯೇಟ್ ಮಾಡಬಲ್ಲ ಅಂತ ಇಂಡಿಕೇಶನ್ ಅಮ್ಮ. ಈಗ ಪ್ರಶ್ನೆ ಮಾಡಿಮ್ಮ, ಏನು ಕೇಳಬೇಕು ತಾಯಿ? ಅದೇ ನೆಮ್ಮದಿ ಇಲ್ಲ ಹಾಗೆ ಜಾತಕನೇ ಹಾಗೆ ಅಮ್ಮ. ಏನಮ್ಮ? ಏನಾದ್ರೊಂದು ವಿಷಯಕ್ಕೆ ಬೇಸರ ಆಗ್ತದೆ. ಇಲ್ಲ, ಜಾತಕನೇ ಹಾಗೆ ಉಂಟಮ್ಮ. ಅಂದ್ರೆ ಈ ಜಾತಕ ಹೇಗೆ ನಿರೂಪಣೆ ಆಗಿದೆ ಅಂದ್ರೆ, ಎಲ್ಲೋ ಒಂದ್ ಕಡೆ ನಿಮ್ಗೆ ಲೈಫಲ್ಲಿ ಸ್ಟ್ರಗಲ್ ಅಂತ ಏನುಂಟು ನೋಡಿ, ಅದು ನಿಮ್ಮ ಬೆನ್ನು ಬಿಡಲ್ಲ, ಸ್ಟ್ರಗಲ್ ಮಾಡ್ತಾನೆ ಹೋಗ್ಬೇಕಂತ ಇಂಡಿಕೇಶನ್ ಉಂಟಮ್ಮ. ಜೊತೆಗೆ ಏನೆಲ್ಲ ಕಾಂಬಿನೇಷನ್ ಉಂಟು ಈ ಜಾತಕದಲ್ಲಿ, ಸೂರ್ಯ ಮತ್ತೆ ಶುಕ್ರನ ಕಾಂಬಿನೇಷನ್ ಉಂಟು, ಅದು ಒಳ್ಳೆ ಲಕ್ಷಣ ಅಲ್ಲ. ಚಂದ್ರ ಮತ್ತೆ ಬುಧನ ಕಾಂಬಿನೇಷನ್ ಪೈಶಾಚ ದೋಷ, ಅದು ಕೂಡ ಒಳ್ಳೆ ಲಕ್ಷಣ ಅಲ್ಲ. ಗುರು ವಕ್ರಿಯಾಗಿದ್ದಾನೆ, ಶನಿ ವಕ್ರಿಯಾಗಿದ್ದಾನೆ, ಇದು ಕೂಡ ಒಳ್ಳೆ ಲಕ್ಷಣ ಅಲ್ಲ. ಸೊ ಇದು ಪ್ರಾಬ್ಲಮ್ ಅನ್ನ ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡಿ ಮಾಡ್ತದೆ. ಲೈಫಲ್ಲಿ ಸ್ಟ್ರಗಲ್ ಅಂತ ಏನುಂಟು ನೋಡಿ, ಅದು ನಿಮಗೆ ಒಂಥರ ಈಗ ಗೊತ್ತಾಗಿರ್ತದೆ, ಸ್ಟ್ರಗಲ್ ಮಾಡಿ ಮಾಡಿ ಅಭ್ಯಾಸ ಆಗಿರ್ತದೆ, ಯಾಕಂದ್ರೆ ಸಿಕ್ಸಿ ರನ್ನಿಂಗ್ ಆಗ್ತಾ ಉಂಟು ನಿಮಗೆ. ಬಟ್ ಶುಕ್ರದೇಶ ಏನಾದ್ರು ಒಳ್ಳೇದು ಮಾಡ್ತಾನಪ್ಪ, ಆತ ಕೂಡ ಒಳ್ಳೇದು ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಯಾಕಂದ್ರೆ ಶುಕ್ರ ಏನು ಮಾಡ್ತಾನೆ, ಆತ ರವಿ ಜೊತೆ ಸೇರ್ಕೊಂಡು ಅಸ್ತನ ಆಗಿಬಿಟ್ಟಿದ್ದಾನೆ. ಒಂದೇ ಡಿಗ್ರಿಯಲ್ಲಿ ಇದ್ದಾರೆ ಇಬ್ಬರು ಕೂಡ, ಒಂದು ಹೆಚ್ಚು ಕಡಿಮೆ ಒಂದು ಡಿಗ್ರಿ ಆಚೆ ಈಚೆ ಇದ್ದಾರೆ. ಬಟ್ ರವಿ ಜೊತೆ ಸೇರಿ ಅಸ್ತನ ಆಗಿಬಿಟ್ಟಿದ್ದಾರೆ. ಆದರೆ ರವಿ ಕೆಲಸ ಮಾಡ್ತಾನೆ, ರವಿ ಕೆಲಸ ಮಾಡುವಾಗ ಆರೋಗ್ಯದ ವಿಚಾರದಲ್ಲಿ ಪ್ರಾಬ್ಲಮ್ನ ಖಂಡಿತ ಕೊಟ್ಟೆ ಕೊಡ್ತಾನಮ್ಮ. ಸ್ವಲ್ಪ ಕೇರ್ಫುಲ್ ತಗೊಳ್ಬೇಕಂತ ಅನಿವಾರ್ಯತೆ ಉಂಟಮ್ಮ. ನಾನು ಹೇಳೋದಾದ್ರೆ ಏನು ಮಾಡಬೇಕು, ನೀವು ಸಾಧ್ಯ ಆದರೆ ನಿಮಗೆ ನವಗ್ರಹ ಶಾಂತಿಯನ್ನು ಒಮ್ಮೆ ಮಾಡಿಸ್ಕೊಳ್ಳಿ, ತುಂಬ ಒಳ್ಳೆ ರಿಸಲ್ಟ್ ಬರುತ್ತಮ್ಮ ಅದರ ಮುಖಾಂತರ. ಸೊ ಅದರ ಜೊತೆಗೆ ಏನು ಮಾಡಬೇಕಂದ್ರೆ, ಎಲ್ಲೊಂದು ಕಡೆ ಮನೆಗೆ ಸಂಬಂಧಪಟ್ಟಂತೆ ಸ್ವಲ್ಪ ವಾಸ್ತು ಪ್ರಿಪೇರ್ ಮಾಡುವಂಥ ಕೆಲಸವನ್ನು ಮಾಡಿಮ್ಮ. ಮನೆಯೇ ಸರಿಯಾಗಿರುವುದಿಲ್ಲ, ನೀವೆಲ್ಲಿ ಮನೆ ವಾಸ ಮಾಡಿರ್ತೀರ ಆ ಮನೆಯೇ ಸರಿಯಾಗಿರುವುದಿಲ್ಲ, ಅಲ್ಲಿ ಪೂರ್ವದ ದಿಕ್ಕೇ ಸರಿಯಾಗಿರುವುದಿಲ್ಲ, ಅಗ್ನಿಮೂಲೆಯೇ ಸರಿಯಾಗಿರುವುದಿಲ್ಲ. ಅದಕ್ಕೋಸ್ಕರ ಏನಾಗುತ್ತೆ, ಅಲ್ಲಿ ನಿಂತ್ಕೊಂಡು ಅಡುಗೆ ಮಾಡ್ತಾ, ಯಾರು ಅಡುಗೆ ಮಾಡ್ತಾರ ಅವರಿಗೂ ತೊಂದರೆ ಕ್ರಿಯೇಟ್ ಆಗುತ್ತೆ, ನೀವು ಅಡುಗೆ ಮಾಡಿದ್ರೆ ನಿಮಗೂ ತೊಂದರೆ ಕ್ರಿಯೇಟ್ ಆಗುತ್ತಮ್ಮ ಅಂತ ಒಂದು ಪರಿಸ್ಥಿತಿ. ನವಗ್ರಹ ಶಾಂತಿ ನಿಮಗೆ ಒಳ್ಳೆ ಪರಿಹಾರಮ್ಮ. ಮನೆಯ ವಾಸ್ತು ಚೆಕ್ ಮಾಡ್ಕೊಳ್ಳೋದು ಇನ್ನೊಂದು ಪರಿಹಾರಮ್ಮ ಮಾಡ್ಕೊಳ್ಳಿ ತಾಯಿ, ಖಂಡಿತ ಒಳ್ಳೇದಾಗುತ್ತಮ್ಮ. ಓಕೆನಾ? ಓಕೆ, ಒಳ್ಳೇದಾಗಲಿ. ಮಾ ಹೋಗಿ ಬನ್ನಿ ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳಮ್ಮ ನಿಮಗೆ. ರೈಟ್, ಕನ್ಯಾ ರಾಶಿ. ಕನ್ಯಾ ರಾಶಿ ಅಂದರೆ ವಿಶೇಷ ರೀತಿಯಲ್ಲಿ ಅದು ದಕ್ಷಿಣ ದಿಕ್ಕಿನ ರಾಶಿ. ಓಕೆ, ಕನ್ಯಾ ರಾಶಿ ದಕ್ಷಿಣ ದಿಕ್ಕಿನ ರಾಶಿ, ಪೃಥ್ವಿತತ್ವದ ರಾಶಿ, ವೈಶ್ಯವರ್ಣದ ರಾಶಿ. ವೈಶ್ಯವರ್ಣ ಅಂದರೆ ಬಿಸ್ನೆಸ್ ಮಾಡುವಂಥದ್ದಲ್ವ, ಬಿಸ್ನೆಸ್ ಮಾಡುವಂಥ ರಾಶಿ ಏನು ದಕ್ಷಿಣ ದಿಕ್ಕಿನ ರಾಶಿ, ವೈಶ್ಯವರ್ಣದ ರಾಶಿ, ಪೃಥ್ವಿತತ್ವದ ರಾಶಿ ಈ ಕನ್ಯಾ ರಾಶಿ. ಓಕೆನಾ? ಅದರ ಜೊತೆಗೆ ಕನ್ಯಾ ರಾಶಿಗೆ ಒಂದು ಸಿಂಬಲ್ ಉಂಟು, ಕನ್ಯೆಯನ್ನೇ ಕೊಟ್ಟಿದ್ದಾರೆ, ಒಂದು ಹುಡುಗಿ ಅಲ್ವ, ಒಂದು ಹುಡುಗಿಯನ್ನು ಇದಕ್ಕೆ ಸಿಂಬಲ್ ಆಗಿ ಕೊಟ್ಟು ಬಿಟ್ಟಿದ್ದಾರೆ. ಅದರ ಜೊತೆಗೆ ಇದು ವಿಶೇಷ ರೀತಿಯಲ್ಲಿ ಈ ರಾಶಿ ರೋಗ ಋಣ ರಿಪು ಅಲ್ವ, ರೋಗ ಋಣ ರಿಪುವಿಗೆ ಸಂಬಂಧಪಟ್ಟ ಮೂರು ವಿಚಾರದಲ್ಲಿ ಇದು ಕೆಲಸ ಮಾಡುತ್ತೆ. ಈ ರಾಶಿ ಯಾರಿಗೆ ತುಂಬ ಪ್ರಭಾವ ಬೀರ್ತಾ ಉಂಟು ಅಥವಾ ಈ ರಾಶಿನೇ ಲಗ್ನವಾಗಿ ಬಂದುಬಿಟ್ಟಿದೆ, ಅವರೆಲ್ಲ ತಪ್ಪನ್ನು ಹುಡುಕುದರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ, ತುಂಬ ತಪ್ಪನ್ನು ಹುಡುಕ್ತಾರೆ. ತಪ್ಪನ್ನು ಹುಡುಕುದೇ ಅವ್ರ ಕೆಲಸ, ಯಾರೇ ಏನೇ ಮಾಡಲಿ, ಯಾರು ಒಳ್ಳೆ ಕೆಲಸ ಎಷ್ಟೇ ಮಾಡಲಿ, ಬಟ್ ಅವರಿಗೆ ಅದು ಬೇಕಾಗಿಲ್ಲ. ಅವರ ತಪ್ಪು ಏನುಂಟು, ಅದರಲ್ಲಿ ಬ್ಲ್ಯಾಕ್ ಡಾಟ್ ಏನುಂಟು, ಅದನ್ನೇ ಹುಡುಕಿಕೊಂಡು ಅದನ್ನೇ ಹೈಲೈಟ್ ಮಾಡುವುದೇ ಇವ್ರ ಕೆಲಸ, ಯಾರದು ಕನ್ಯಾ ರಾಶಿಯವ್ರ ಕೆಲಸ. ಅದಕ್ಕೋಸ್ಕರ ಇವರನ್ನು ಎಲ್ಲಾದರೂ ನೀವು ಮ್ಯಾನೇಜರ್ ಮಾಡಿಬಿಟ್ರೆ ಅಥವಾ ಎಲ್ಲಾದರೂ ಒಂದು ಸಂಘ ಸಂಸ್ಥೆಗಳು ಏನಾದರೂ ಕೂಡ ಒಂದು ಅವ್ರ ತಪ್ಪನ್ನು ಹುಡುಕ್ತಾರೆ, ಅಲ್ಲಿ ಏನು ತಪ್ಪು ಮಾಡಿದ್ದೀರಾ, ಏನಾಗಿದೆ ನಿಮ್ಗೆ, ಅದನ್ನು ಹುಡುಕ್ತಾರೆ. ಯಾಕೆ ಗೊತ್ತಾ, ಈ ರಾಶಿಯಲ್ಲಿ ವಿಶೇಷ ರೀತಿಯಲ್ಲಿ ರೋಗ ಋಣ ರಿಪುವಿಗೆ ಸಂಬಂಧಪಟ್ಟದ ರಾಶಿಯಾಗಿದ್ದು. ರೋಗ ಅಂದ್ರೆ ಏನು, ರೋಗ ಅಂದರೆ ಅದು ಆಸ್ಪತ್ರೆಗೆ ಸಂಬಂಧಪಟ್ಟದಲ್ವ, ರೋಗಿಗಳಿಗೆ ಆಸ್ಪತ್ರೆಗೆ ಸಂಬಂಧ. ಈಗ ಡಾಕ್ಟರ್ ಕೆಲಸ ಮಾಡ್ತಾರೆ, ಡಾಕ್ಟರ್ ಅಲ್ಲಿ ಇರ್ತಾರೆ, ಡಾಕ್ಟರ್ ಏನು ಮಾಡ್ತಾರೆ, ನಿಮ್ಮ ಬಾಡಿ ಎಷ್ಟೇ ಚೆನ್ನಾಗಿರಲಿ ಅಲ್ಲಿ ಏನು ಫಾಲ್ಟ್ ಇದೆ ಅದನ್ನೇ ಹುಡುಕಬೇಕು, ಏನು ತಪ್ಪು ಹುಡುಕಬೇಕು. ಅದಕ್ಕೆ ಕನ್ಯಾ ರಾಶಿ ಕೆಲಸ ಮಾಡಬೇಕು, ತಪ್ಪು ಹುಡುಕುವುದು ನಿಮ್ಮ ಬಾಡಿಯಲ್ಲಿ ಏನು, ಅಲ್ಲಿ ಸರಿಯಾದ ರೀತಿಯಲ್ಲಿ ಯಾವ ಅಂಗಾಂಗ ಫಂಕ್ಷನಿಂಗ್ ಆಗ್ತಾ ಇಲ್ಲ ಅದನ್ನು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಇದು ತಪ್ಪು ಹುಡುಕುವಂಥದ್ದು ಅರ್ಥ ಆಗುತ್ತೆ ನಿಮಗೆ, ಇದು ಅರ್ಥ ಆದರೆ ತುಂಬ ಚೆನ್ನಾಗಿರುತ್ತೆ. ಆನಂತರ ಬ್ಯಾಂಕಿಂಗ್ ಲೆವೆಲಲ್ಲಿ ಅಲ್ವಾ, ಯಾರೆಲ್ಲ ಲೋನ್ ಕಟ್ತಾರೆ, ಯಾರೆಲ್ಲ ಲೋನ್ ಕಟ್ಟುವುದಿಲ್ಲ, ಅಲ್ಲಿ ತಪ್ಪು ಹುಡುಕುವಂಥದ್ದು ಬ್ಯಾಂಕ್ ಮ್ಯಾನೇಜರ್ ಆದರೆ. ಯಾಕಂದರೆ ರೋಗ ಋಣ, ಋಣ ಅಂದರೆ ಸಾಲಕ್ಕೆ ಸಂಬಂಧಪಟ್ಟಂತೆ, ಯಾರು ಸಾಲ ತೊಗೊಂಡಿದ್ದಾರೆ ಏನು ಮಾಡಿ, ಅದರ ಬಗ್ಗೆ ತಪ್ಪು ಹುಡುಕುವಂಥದ್ದು, ಅಲ್ಲಿ ಕೂಡ ಅದೇ ರೀತಿ ವರ್ಕ್ ಆಗುವಂಥ. ಆನಂತರ ರಿಪು, ಶತ್ರುವಿಗೆ ಸಂಬಂಧಪಟ್ಟ, ಆ ಮನುಷ್ಯ ಹಾಗಿದ್ದಾನೆ, ಈ ಮನುಷ್ಯ ಹೀಗಿದ್ದಾನೆ, ಈ ರೀತಿಯಾಗಿ ತಪ್ಪು ಹುಡುಕುವಂಥ. ತಪ್ಪು ಹುಡುಕದಲ್ಲಿ ಇವರು ಎಕ್ಸ್ಪರ್ಟ್ ಆಗಿರ್ತಾರೆ. ಕನ್ಯಾ ರಾಶಿಯ ಬಗ್ಗೆ ಮಾತಾಡಿದೆ ಅಲ್ವಾ, ಕನ್ಯಾ ರಾಶಿ ವಿಶೇಷವಾಗಿ ತಪ್ಪು ಹುಡುಕುವಂಥ ರಾಶಿ. ಅದು ವಿಶೇಷ ರೀತಿಯಲ್ಲಿ ಕೆಲಸ ಮಾಡೋ ನೋಡಿ, ಇಂಥ ರಾಶಿ ಇದು ಕೂಡ ಬೇಕು ಅಲ್ವಾ. ಯಾರದ ನಿಮಗೆ ಒಂದು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು, ಟೆಕ್ನಿಕಲ್ ಲೆವೆಲಲ್ಲಿ ಹೋಗಬೇಕು, ದೊಡ್ಡ ಮೆಕ್ಯಾನಿಕ್ ಆಗಬೇಕು, ನಿಮಗೆ ಬ್ಯೂಟಿಷಿಯನ್ ಆಗಬೇಕು ನಿಮಗೆ, ಅಂದರೆ ಈ ರಾಶಿ ಕೆಲಸ ಮಾಡಲೇಬೇಕು. ಈ ರಾಶಿ ಕೆಲಸ ಮಾಡಿದ್ರೇ ನೀವು ಆ ರೀತಿಯಾಗಿ ಹೋಗಬಲ್ಲಿರಿ, ಅನ್ಯಥಾ ಹೋಗ್ಲಿಕ್ಕೆ ಅದು ಬಿಡುವುದಿಲ್ಲ. ಎಲ್ಲೋ ಒಂದು ಕಡೆ ಆ ರಾಶಿಯ ಒಂದು ಎಫೆಕ್ಟ್ ಅದರಲ್ಲಿ ಬಂದಿರಲೇಬೇಕು, ಬಂದರೆ ಮಾತ್ರನೇ ನೀವು ತುಂಬ
ಗಂಡನಲ್ಲಿ ಏನು ನ್ಯೂನ್ಯತೆ ಇದೆ, ತಂದೆ ತಾಯಿಯಲ್ಲಿ ಮಕ್ಕಳಲ್ಲಿ ಏನು ನ್ಯೂನ್ಯತೆ ಇದೆ, ಅದನ್ನು ಹೇಗೆ ಅವರು ತೆಗೆದುಬಿಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ಟ್ರೀಟ್ ಮಾಡ್ತಾರೆ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಸೊಲ್ಯೂಷನ್ ಮಾಡ್ಕೊಳ್ತಾರೆ, ಅದು ವಿಶೇಷ ರೀತಿಯಲ್ಲಿ ಇರೋದು. ಅದಕ್ಕೋಸ್ಕರನೇ ಈ ರಾಶಿ ಯಾವಾಗ ಪ್ರಭಾವ ಬೀರುತ್ತೆ, ಲಗ್ನಕ್ಕೆ ಬಂದು ಪ್ರಭಾವ ಬೀರುತ್ತೆ ಅಥವಾ ಜಾತಕದಲ್ಲಿ ಇದ್ದಂತೆ ಆ ರಾಶಿ ಪ್ರಭಾವ ಬೀರುತ್ತೆ, ಇಂಥದ್ದೆಲ್ಲ ವಿಶೇಷ ರೀತಿಯಲ್ಲಿ ನಡೆಯುವಂಥದ್ದು. ತಪ್ಪು ಹುಡುಕುವಂಥ ಕೆಲಸ ಕಾರ್ಯಗಳು ಅಥವಾ ಯಾವುದೇ ಫಾಲ್ಟನ್ನು ಹುಡುಕುವಂಥ ಕೆಲಸ ಕಾರ್ಯಗಳು ಅಲ್ಲಿ ನಡೀತಾರೆ, ಇದು ಹೈಲೈಟ್ ಆಗಿರುವಂಥದ್ದು. ಓಕೆ, ಅದ್ರ ಜೊತೆಗೆ ಏನಾಗುತ್ತೆ, ಇವರಿಗೆಲ್ಲ ಯಾರಿಗೆಲ್ಲ ಈ ರಾಶಿ ಪ್ರಭಾವ ಬೀರುತ್ತೆ, ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆಗಳು ತಕ್ಕ ಮಟ್ಟಿಗೆ ಇದ್ದೇ ಇರೋದು. ಯಾಕಂದರೆ ನೈಸರ್ಗಿಕ ಜನ್ಮಕುಂಡಲಿಯ ಕಾಲಪುರುಷನ ಅಂಗಾಂಗಗಳಲ್ಲಿ ಇದು ಹೊಟ್ಟೆಯನ್ನು ಪ್ರದರ್ಶನ ಮಾಡುತ್ತೆ, ಹೊಟ್ಟೆಯನ್ನು ದರ್ಶಿಸುತ್ತೆ. ಅದಕ್ಕೋಸ್ಕರ ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆಗಳು ಇವರಿಗೆ ಸ್ವಲ್ಪ ಜಾಸ್ತಿನೇ ಆಗಿರ್ತದೆ. ಅದರ ಜೊತೆಗೆ ಯಾರೆಲ್ಲ ಹೆಂಗಸರು ಇರ್ತಾರೆ, ಇದರಲ್ಲಿರುವಂಥ ಹುಡುಗಿಯರು ಇರ್ತಾರೆ, ಸ್ವಲ್ಪ ಮೇಕಪ್ ಜಾಸ್ತಿನೇ ಮಾಡ್ಕೊಂಡಿರ್ತಾರೆ, ಯಾವಾಗ ನೋಡಿದ್ರು ಕೂಡ ಕನ್ನಡಿ ಎದುರುಗಡೆ ನಿಂತ್ಕೊಂಡಿರ್ತಾರೆ. ಇಲ್ಲಿ ಕೂಡ ಸ್ವಲ್ಪ ಕೂಡ ತಪ್ಪಿರಬಾರ್ದು, ಇಲ್ಲಿ ಕೂಡ ಕಲೆ ಇರಬಾರ್ದು, ಇಲ್ಲಿ ಕೂಡ ಏನೂ ಇರಬಾರ್ದು, ಎಲ್ಲ ಪ್ಯಾಚ್ ವರ್ಕ್ ಆಗಬೇಕು, ಎಲ್ಲವೂ ಕೂಡ ಸಿಸ್ಟಮೆಟಿಕ್ ಆಗಬೇಕು ಎಲ್ಲವೂ ಕೂಡ. ಅವ್ರು ಗಂಟೆಗಟ್ಟಲೆ ಬೇಕಾದರೂ ಅವ್ರು ಏನು ಮಾಡ್ತಾರೆ, ಕನ್ನಡಿ ಎದುರು ನಿಂತ್ಕೊಳ್ಳಬಲ್ಲರು. ಯಾಕೆ ನಿಂತ್ಕೊಳ್ಳಿ, ಯಾಕಂದರೆ ಆ ರಾಶಿ ಪ್ರಭಾವ ಬೀರ್ತದೆ, ಅದಕ್ಕೋಸ್ಕರ ನಿಂತ್ಕೊಂಡಿರ್ತಾರೆ. ಅನ್ಯಥ ನಿಂತ್ಕೊಂಡಿರಲ್ಲ, ಬೇಗನೆ ಬಂದು, ಯಾಕಂದರೆ ಎಲ್ಲಿ ಕೂಡ ಮೇಲಿಂದ ಕೆಳಗೆ ಎಲ್ಲಿ ಕೂಡ ಫಾಲ್ಟ್ ಅಂತ ಬರಬಾರ್ದು, ತಪ್ಪು ಅಂತ ಇರಬಾರ್ದು, ಅದನ್ನು ಸರಿ ಮಾಡಿಕೊಂಡೇ ಹೊರಗೆ ಬರೋದು. ಅಲ್ಲಿವರೆಗೆ ಆಗೋದಿಲ್ಲ, ಗಂಡ ಕಾಯ್ತಾ ಕೂತ್ಕೊಳ್ಬೇಕಾಗುತ್ತೆ ಅಥವಾ ನಿಮ್ಮ ಫ್ರೆಂಡ್ ಕಾಯ್ತಾ ಕೂತ್ಕೊಳ್ಬೇಕು, ಏನು ಮಾಡೋಕ್ಕಾಗಲ್ಲ ಅಂತ ಪರಿಸ್ಥಿತಿ. ಓಕೆ, ನಾನು ಮಾತಾಡ್ತೀನಿ ಇವಾಗ, ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ, ನಮಸ್ಕಾರ. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರೆ? ಎಲ್ಲಿಂದ? ನಾನು ದಯಾ ಅಂತ ಮಂಗಳೂರಿಂದ ಮಾತಾಡ್ತಿದ್ದೇನೆ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಬಗ್ಗೆ ತಿಳ್ಕೊಳ್ಬೇಕು. ನಿಮ್ಮ ಹುಟ್ಟಿದ ದಿನಾಂಕ? 1969, 25 ದಿನ 9 ತಿಂಗಳು. 1965? 69, 25, 9, 69. ಸಮಯ? ಹೌದು. ಸಮಯ ಹೇಳಿ. ಸಮಯ 9:10 ಬೆಳಿಗ್ಗೆ. ಹುಟ್ಟಿದ್ದೆಲ್ಲಿಮ್ಮ? ಹುಟ್ಟಿದ್ದು ಮಂಗಳೂರಲ್ಲಿ. ಹುಟ್ಟಿದ ಮಂಗಳೂರಲ್ಲಿ. ಹೆಸರು ದಯಾ? ದಯಾ, ಹೌದು. ಓಕೆ, ನೋಡೋಣ ಜಾತಕ ಏನು ಹೇಳುತ್ತಂತೆ. ಜಾತಕದಲ್ಲಿ ನಿಮ್ಮದು ಪೂರ್ವಭದ್ರ ನಕ್ಷತ್ರ ಕುಂಭರಾಶಿನ ತಾಯಿ? ಪೂರ್ವಭದ್ರ ನಕ್ಷತ್ರ ಕುಂಭರಾಶಿಯ ಜಾತಕ ಇದು. ಓಕೆನಾ? ಈ ಜಾತಕ ಕೂಡ ಅಷ್ಟೇ ಅಮ್ಮ, ಈ ಜಾತಕ ಕೂಡ ನಿಮ್ಮಲ್ಲಿ ಒಳ್ಳೆ ಬಿಸ್ನೆಸ್ ನಾಲೆಜ್ ಉಂಟಮ್ಮ, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮಾಡೋದು ಒಳ್ಳೆ ನಾಲೆಜ್ ಉಂಟು ನಿಮ್ಮಲ್ಲಿ, ಟೆಕ್ನಿಕಲ್ ನಾಲೆಜ್ ತುಂಬ ಉಂಟಮ್ಮ. ಏನು ಮಾಡ್ತೀರಮ್ಮ ನೀವು, ಮನೆ ಹೌಸ್ ವೈಫಾ ಬೇರೆ ಏನಾದರೂ ಮಾಡ್ತೀರಾ? ಹೌಸ್ ವೈಫ್ ಅಷ್ಟೇ. ಓಕೆ, ಪರವಾಗಿಲ್ಲ, ಒಳ್ಳೆ ನಾಲೆಜ್ ಉಂಟು ಅಂದರೆ ಈ ಹಣಕಾಸನ್ನು ಹೇಗೆ ವಿನಿಯೋಗ ಮಾಡಬೇಕು, ಹಣಕಾಸಿನ ಬಗ್ಗೆ ಒಳ್ಳೆ ನಾಲೆಜನ್ನು ಇಟ್ಕೊಂಡಿರ್ತೀರ ನೀವು, ಹೌದಾ? ಓಕೆ. ಸೊ ಅದ್ರ ಜೊತೆಗೆ ಏನಾಗುತ್ತೆ ಅಂದರೆ, ಯಾವ ನಾಲೆಜ್ ಇದ್ರೂ ಕೂಡ ಕೆಲವೊಮ್ಮೆ ಉಪಯೋಗಕ್ಕೆ ಬರೋದಿಲ್ಲಮ್ಮ. ಎಲ್ಲೊಂದು ಕಡೆ ಲೈಫೇ ಸ್ಟ್ರಗಲ್ ಆಗಿರ್ತದೆ, ತುಂಬ ಪ್ರಾಬ್ಲಮ್ ಅನುಭವಿಸ್ಬೇಕು, ತುಂಬ ಕಿರಿಕಿರಿ ಆಗಿರ್ತದೆ, ತುಂಬ ಸುಲಭದಲ್ಲಿ ಅಂತೂ ನಿಮ್ಮನ್ನು ಹೋಗ್ಲಿಕ್ಕಂತೂ ಬಿಡುವುದಿಲ್ಲಮ್ಮ. ಅದರಲ್ಲಿ ಏನಾಗುತ್ತೆ, ಒಂದು ಮನೆಗೆ ಸಂಬಂಧಪಟ್ಟ, ಒಂದು ಜಾಗಕ್ಕೆ ಸಂಬಂಧಪಟ್ಟ ಆಲ್ರೆಡಿ ಒಂದು ತೊಂದರೆಯನ್ನು ಅನುಭವಿಸ್ಕೊಂಡು ಬಂದಿದ್ದೀರಿ ತಾಯಿ, ಹೌದಾ? ಹಾಂ, ಹೇಳಿ. ಇಷ್ಟುವರೆಗೂ ಕೂಡ ಅದು ಮನೆ ಬಗ್ಗೆ, ಜಾಗದ ಬಗ್ಗೆ ಯಾವುದೇ ಪ್ರಾಬ್ಲಮ್ ಅನುಭವಿಸ್ಲಿಲ್ಲ? ಇಲ್ಲ. ಸೊ ಜಾಗ ಇದೆ ನಿಮಗೆ, ಮನೆ ಇದೆ ನಿಮಗೆ, ತೊಂದರೆ ಇಲ್ಲ. ಓಕೆ 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 ಅಮ್ಮ, ಪರವಾಗಿಲ್ಲ. ಓಕೆ, ಈಗ ನಿಮಗೆ ಪ್ರಶ್ನೆ ನೀವೇ ಮಾಡಿಮ್ಮ. ಹೌದು, ನನಗೆ ಅಂದರೆ ನಮ್ಮದು ಸಮುದಾಯದ ಒಂದು ಚುನಾವಣೆ ಇದೆ, ಅದಕ್ಕೆ ನಾನೀಗ ಕಾಂಪೀಟ್ ಮಾಡ್ತಾ ಇದ್ದೇನೆ, ಹೇಗಾಗುತ್ತೆ ರಿಸಲ್ಟ್ ಕೇಳಿ. ಸರಿಮ್ಮ, ನೋಡಿ, ನಿಮಗೆ ಜಾತಕದಲ್ಲಿ ಶುಕ್ರದೇಶ ನಡೀತಾನೆ, ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಮ್ಮ. ಎಲ್ಲೊಂದು ಕಡೆ ಈ ಜಾತಕದಲ್ಲಿ ಡೇಟ್ ಅಥವಾ ಲಗ್ನ ಚೇಂಜ್ ಆಗಿದೆ ಅಮ್ಮ, ಡೆಫಿನೆಟ್ ಆಗಿ 100%. ಒಂದು ಡೇಟ್ ಚೇಂಜ್ ಆಗಿದೆ, ಇಲ್ಲ ಅದರಲ್ಲಿ ಏನಾಗಿದೆ, ಸಮಯ ಚೇಂಜ್ ಆಗಿ ಲಗ್ನ ಚೇಂಜ್ ಆಗಿದೆ ಅಮ್ಮ. ಇಲ್ಲಾಂದ್ರೆ ನಾನು ಹೇಳಿದ ಪ್ರಿಡಿಕ್ಷನಲ್ಲಿ ಇಲ್ಲ ಅಂತ ಹೇಳಲಿಕ್ಕೆ ಇಲ್ಲೂ ಚಾನ್ಸ್ ಇಲ್ಲ ತಾಯಿ, ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರ ನನಗೆ ಇದರಲ್ಲಿ ಸರಿ ಪ್ರಿಡಿಕ್ಷನ್ ಬರ್ತದೆ ಅಂತ ನನಗೆ ಅದರಲ್ಲಿ ಡೌಟ್ ಇದೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಪ್ರಶ್ನೆಗಳನ್ನ ಹಾಕಿ ನಿಮಗೆ ಉತ್ತರ ಮಾಡ್ತೀನಿ ಅಮ್ಮ. ಓಕೆನಾ? ಯಾವುದೋ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೀರಿ, ಅದಕ್ಕೋಸ್ಕರ ಅಲ್ವಾ? ಅಲ್ಲಿ ಗೆಲ್ತೀನ ಇಲ್ವಾ ಆ ರೀತಿ? ಒಂದು ನಂಬರ್ ಹೇಳಿಮ್ಮ, 1-12. ಒಂಬತ್ತು. ಓಕೆ, ಒಂದೇ ಒಂದು ನಿಮಿಷ ನಿಂತು ಬಿಡಿಮ್ಮ. ಓಕೆ, ಇಲ್ಲಿ ಏನಾಗುತ್ತೆ ಅಂದರೆ, ಏನು ನೀವು ನಂಬರ್ ಹೇಳಿದ್ದೀರ, ಅದರ ಜೊತೆಗೆ ಯಾವ ಒಂದು ದಶೆ ನಡೀತುಂಟು ಅಂದರೆ, ಇವತ್ತು ಯಾವ ನಕ್ಷತ್ರದಲ್ಲಿ ಚಂದ್ರ ಇದ್ದಾನೆ ಅದನ್ನು ನೋಡಿದಾಗ ಚಾನ್ಸಸ್ ತುಂಬ ಜಾಸ್ತಿ ಉಂಟಮ್ಮ. ಇಲ್ಲ ಅಂತ ಹೇಳಲ್ಲ, ಖಂಡಿತ ಚಾನ್ಸಸ್ ತುಂಬ ಜಾಸ್ತಿ ಇದೆ, ನಿಮಗೆ ಫೇವರೇಬಲ್ ಆಗುವಂಥ ಸಾಧ್ಯತೆ ಕೂಡ ತುಂಬ ಇದೆ. ಬಟ್ ಅಲ್ಲಿ ಇಬ್ಬರು ನಿಮಗೆ ತೊಂದರೆಯನ್ನು ಕೊಡ್ತಾ ಇರ್ತಾರೆ, ಯಾರಾದರೂ ಇಬ್ಬರು ನಿಮಗೆ ಅಡ್ಡಗಾಲು ಹಾಕುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಉಂಟಮ್ಮ. ಒಂದೇದಾಗಿ ಏನು ಮಾಡಬೇಕಂದ್ರೆ, ಗಣಪತಿ ಟೆಂಪಲ್ಗೆ ಹೋಗಿ ಮಂಗಳವಾರ ದಿವಸ 11 ಪ್ರದಕ್ಷಿಣೆ ಹಾಕಿ ಬರಬೇಕಮ್ಮ. ಆನಂತರ ನಿಮ್ಮ ಕುಲದೇವರು ಯಾರಿರ್ತಾರೆ, ಕುಲದೇವರು ನಿಮ್ಮ ಮನೆದೇವರು ಯಾರಿರ್ತಮ್ಮ, ಅದಕ್ಕೆ ಪ್ರಾರ್ಥನೆ ಸಲ್ಲಿಸಬೇಕಮ್ಮ. ಓಕೆನಾ? ಅದರ ನಂತರ ಪ್ರೊಸೀಡ್ ಆಗಿ ಮನೆಯು, ಪರವಾಗಿಲ್ಲ. ಓಕೆನಾ? ಓಕೆ, ಒಳ್ಳೆಯದಾಗಲಿ ಮಗ ಬನ್ನಿ ಕರೆ ಮಾಡೋದಕ್ಕೆ, ತುಂಬ ತುಂಬ ಧನ್ಯವಾದಗಳಮ್ಮ. ಓಕೆ, ರೈಟ್, ಬಂದ್ಬೇಡ. ನೋಡಿ, ಯಾವತ್ತಿದ್ರು ಕೂಡ ಜಾತಕದಲ್ಲಿ ಮಿಸ್ಟೇಕ್ ಇತ್ತು ಅಂತ ಆದರೆ, ನಾನು ಹೇಳಿದ ಪ್ರಿಡಿಕ್ಷನ್ ಏನು ರಾಂಗ್ ಆಗುವುದಿಲ್ಲ, ಅದು 100% ಆಗುವುದಿಲ್ಲ, ಡೆಫಿನೆಟಾಗಿ ನೀವೇನು ಬೇಕಾದರೂ ಮಾಡಿ. ಅವ್ರ ಜಾತಕ ಏನು ತೋರಿಸ್ತಾ ಇತ್ತು, ಅಲ್ಲಿ ಮನೆಯ ವಿಚಾರದಲ್ಲಿ ನೀವು ತೊಂದರೆಯನ್ನು ಅನುಭವಿಸಬೇಕು ಅಂತ ಇಂಡಿಕೇಷನ್ ಇತ್ತು, ಅದು ಇಲ್ಲ ಅಂತ ಹೇಳಿದ್ರೆ ಡೆಫಿನೆಟಾಗಿ ನಿಮ್ಮ ಜಾತಕದಲ್ಲಿ ಒಂದು ಲಗ್ನ ಚೇಂಜ್ ಆಗಿದೆ ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ ಚೇಂಜ್ ಆಗಿದೆ, ಸರಿಯಾದ ಡೇಟ್ ಆಫ್ ಬರ್ತ್, ಅದು ಅಲ್ಲ ಅಂತ ಇಂಡಿಕೇಷನ್. ಓಕೆನಾ? ಅರ್ಥ ಆಗುತ್ತೆ, ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿದೆ, ಇಲ್ಲಾಂದರೆ ಸಾಧ್ಯನೇ ಇಲ್ಲ. ನಿಮಗೆ ಈ ಟೆಕ್ನಿಕನ್ನು ಕಲಿಬೇಕಲ್ವ, ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಅದನ್ನು ಮಂಗಳೂರಲ್ಲಿ ಒಂದು ದಿನದ ಕ್ಲಾಸ್ ಮಾಡ್ತಾ ಇದ್ದೀನಿ, ಬರುವ ಆದಿತ್ಯವಾರಲ್ಲೋ, ಬರುವ ಆದಿತ್ಯವಾರ 15 ಕ್ಲಾಸ್ ಮಾಡಿಕೊಡ್ತೀನಿ. ಈ ಟೆಕ್ನಿಕನ್ನು ಅಲ್ಲಿ ಹೇಳಿಕೊಡ್ತೇನೆ ನಿಮಗೆ ಯಾವ ರೀತಿ ಅದು ಕೆಲಸ ಮಾಡಿದೆ. ಇದು ಭೃಗುನಂದಿನಾಡಿಯ ಟೆಕ್ನಿಕ್, ಇದು ಪರಾಶರ ಮತ್ತು ಭೃಗುನಂದಿನಾಡಿಯ ಟೆಕ್ನಿಕ್, ಅದನ್ನು ನಮಗೆ ಬೇಕಾದಂತೆ ನಾವು ಮೋಲ್ಡ್ ಮಾಡಿಕೊಂಡಿರೋದು. ಯಾವುದೇ ಜಾತಕ ಇಟ್ಕೊಂಡಾಗ 1 ನಿಮಿಷಕ್ಕಿಂತಲೂ ಕಡಿಮೆ ಅವಧಿಯಲ್ಲಿ ಅದನ್ನು
ವಿವರಪೂರ್ಣವಾಗಿ ಅಥವಾ ನಿಖರವಾಗಿ ನೀವು ಒಂದು ಜಡ್ಜ್ ಮಾಡುವಂಥ ಒಂದು ಕೆಪಬಿಲಿಟಿ ನಿಮಗೆ ಬಂದೇ ಬರ್ತದೆ ವಿಶೇಷ ರೀತಿಯಲ್ಲಿ. ಅಲ್ಲಿ ಬಂದ ನಂತರನೇ ಗೊತ್ತಾಗುತ್ತೆ ನಾನು ಏನು ಹೇಳಿಕೊಡ್ತಾ ಇದ್ದೇನೆ ಅಂತ. ತುಂಬ ಚೆನ್ನಾಗಿದೆ ವರ್ಕ್ ಆಗುವಂಥದ್ದು ನಿಮ್ಗೆ ಏನಾದರೂ ನೀವು ಜ್ಯೋತಿಷ್ಯದಲ್ಲಿ ಪ್ರೊಫೆಷನಲ್ ಆಗಬೇಕು ಅಥವಾ ಇಷ್ಟು ವರೆಗೆ ಕಲ್ತಿದ್ದೀರಾ ಪ್ರಿಡಿಕ್ಷನ್ ಮಾಡಲಿಕ್ಕೆ ತುಂಬ ಕಷ್ಟ ಉಂಟು ಅಂದರೆ ಡೆಫಿನೆಟಾಗಿ ನಿಮ್ಗೆ ಏನಾಗುತ್ತೆ ಒಂದು ವಿಚಾರದಲ್ಲಿ ನೀವು ಅದರಲ್ಲಿ ಮುಂದುವರೆದುಕೊಂಡು ಹೋಗ್ಬೋದು ಅಂತ ಹೇಳಿದೆ. ಅದನ್ನು ಕಲ್ತ ನಂತರ ಟೆಕ್ನಿಕನ್ನು ಕಲ್ತ ನಂತರ ಅದಕ್ಕೋಸ್ಕರ ಸೀಟ್ ಆಲ್ರೆಡಿ ಭರ್ತಿಯಾಗಿದೆ. ಸೀಟ್ ಇಲ್ಲ, 50 ಸೀಟ್ ಇರುವಂಥ 50 ಸೀಟ್ ಆಲ್ರೆಡಿ ಭರ್ತಿಯಾಗಿದೆ. ಇನ್ನೂ ಬೇಕಾದೊಂದು 2-3 ಜನನ ನಾನು ಸೇರಿಸ್ಕೊಳ್ಬೋದು, ಯಾಕಂದರೆ ಯಾರಾದರೂ ಬಂದಿಲ್ಲ ಅಂದರೆ ಆ ಜಾಗದಲ್ಲಿ ಅವರನ್ನು ಸೇರಿಸ್ಕೊಳ್ಬೋದಪ್ಪ. ಸೊ ಆ್ಯಡ್ ಅದರಲ್ಲಿ ನೀವು ನೋಡಿದ್ದೀರಾ, ಜಾಹೀರಾತನ್ನು ನೋಡಿದ್ದೀರಾ, ಸೊ ಅದನ್ನು ನೋಡಿಕೊಂಡು ಕೂಡ ಬರ್ಬೋದು, ಕರೆ ಮಾಡ್ಬೋದು, ನನಗೆ ಪರವಾಗಿಲ್ಲ. ಆಗ ನಿಮಗೂ ಗೊತ್ತಾಗುತ್ತೆ ಈ ಜಾತಕ ಹೇಗೆ ಕೆಲಸ ಮಾಡಿದೆ, ನಾನು ಹೇಗೆ ಹೇಳ್ತಾ ಇದ್ದೇನೆ ಅದು ಅಲ್ಲ ಅಂತ ಹೇಗೆ ಹೇಳ್ತಾ ಇದ್ದೀನಿ. ನಿಮಗೂ ಕೂಡ ಗೊತ್ತಾಗುತ್ತೆ, ನೀವು ಕೂಡ ಅದನ್ನೇ ಜಡ್ಜ್ ಮಾಡಿ ಏ ಮಾಡ್ತೀರಾ, ಡೆಫಿನೆಟ್ ಆಗಿ ನಿಮಗೆ ಕೂಡ ಒಳ್ಳೆ ರಿಸಲ್ಟ್ ಅದರ ಮುಖಾಂತರ ಬಲ್ಲಿಗೆ ಸ್ಟಾರ್ಟ್ ಆಗುತ್ತೆ. ಒಳ್ಳೆ ರೀತಿಯಲ್ಲಿ ಪ್ರಿಡಿಕ್ಷನ್ ಮಾಡೋದ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಬಲ್ಲಿಗೆ ಸ್ಟಾರ್ಟ್ ಆಗಿಬಿಡುತ್ತೆ. ಓಕೆನಾ, ಗೊತ್ತಾಗ್ಬಿಡುದು. ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ನಮಸ್ತೆ ಸರ್. ಯಾರು ಮಾತಾಡ್ತಿದ್ದೀರಿ? ನಮಸ್ತೆ ಗುರುಜಿ, ನಮಗೊಂದು ಕೇಳಿಕ್ಕಿತ್ತು. ಹಾ, ನಿಮ್ಮ ಹೆಸರು ಹೇಳಿಮ್ಮ. ಹೇಮಲತ. ಎಲ್ಲಿಂದ ಮಾತಾಡೋದಮ್ಮ? ಮಂಗಳೂರಿಂದ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಬಗ್ಗೆನೇ ತಿಳ್ಕೊಳ್ಳಿಕ್ಕಿತ್ತು. ಓಕೆ. 27/6/1979. ಸಮಯ ಹೇಳಿಮ್ಮ. 8:30. ಯಾವಾಗಮ್ಮ? ಬೆಳಿಗ್ಗೆ 8:30. ಓಕೆ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿನಮ್ಮ? ಹೌದೌದು. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ. ಈ ಪ್ರಶ್ನೆ ನೀವು ಮಾಡಿಮ್ಮ, ಏನ್ ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ. ಏನಿಲ್ಲ ಗುರುಜಿ, ಈಗ ನಾನು ಈಗ ಅಂದ್ರೆ ನಮ್ಗೆ ಏನ್ ತೊಂದ್ರೆ ಇಲ್ಲ, ಆದ್ರೆ ನಾಡಿದ್ದೊಂದು ಭೂಮಿ ಪೂಜೆ ಆಗ್ಲಿಕ್ಕೆ ಉಂಟು ನಮ್ದು ಮಂಗಳೂರಲ್ಲಿ, ಒಂದು ಬಿಲ್ಡಿಂಗ್ ಮಾಡ್ಲಿಕ್ಕೆ ಹೊರಟಿದ್ದೇವೆ. ಹಾಗೆ ಅದ್ರ ಬಗ್ಗೆ ಸ್ವಲ್ಪ ನಿಮ್ಮನ್ನು ಮಾಡ್ಲಿಕ್ಕೆ ಕೇಳಲಿಕ್ಕಿತ್ತು. ಏನ್ ಕೇಳಬೇಕಮ್ಮ? ನವೀನ್ ಚಂದ್ರ ಅಂತ. ಅದು ಏನ್ ಕೇಳಬೇಕಮ್ಮ ಅದ್ರಲ್ಲಿ ಹೇಳಿ. ಏನಿಲ್ಲ, ಹೊರಟಿದ್ದೇವೆ ಮಾಡ್ಲಿಕ್ಕೆ, ಅದು ಒಳ್ಳೆದ್ರಲ್ಲಿ ನೆರವೇರಿ ಒಂದು ಫಿನಿಶ್ ಖಂಡಿತ ಆಗದ ಹಾಗೆ ಆಗ್ತದಾ ಅಂತ ನಿಮ್ಮಲ್ಲಿ ಒಂದು ಕೇಳಲಿಕ್ಕಿತ್ತು. ಓಕೆ. ಇದು ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಜಾತಕ ಸರಿ ನಮ್ಮದು? ಸರಿ, ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ ಜಾತಕಮ್ಮ. ಶುಕ್ರದೇಶ ನಡೀತಂಡಮ್ಮ. ಭೂಮಿಯ ವಿಚಾರದಲ್ಲಿ ಅಥವಾ ಮನೆ ಮಾಡುವ ವಿಚಾರದಲ್ಲಿ ಅಂತಹ ಪ್ರಾಬ್ಲಮ್ ಏನು ಕ್ರಿಯೇಟ್ ಆಗಲ್ಲಮ್ಮ, ಖಂಡಿತ ನೀವು ಮುಂದುವರಿಬೋದು ಅಂತ ಇಂಡಿಕೇಶನ್ ಉಂಟಮ್ಮ. ಬಟ್ ರಾಹುಭುಕ್ತಿ ನಡೀತಾಂಡು ನಿಮ್ಗೆ, ಏನು ಶುಕ್ರದೇಶ ನಡೀತಾಂಡು, ರಾಹುಭುಕ್ತಿ ನಡೀತಾಂಡು. ರಾಹುಭುಕ್ತಿ ತುಂಬ ಸುಲಭ ಅಂತೂ ಖಂಡಿತ ಅಲ್ಲಮ್ಮ. ಪಿತೃದೋಷ ಬರ್ತಾ ಉಂಟು, ಅಲ್ಲಿ ಪಿತೃದೋಷ ಬರುವಾಗ ಎಲ್ಲೋ ಒಂದು ಕಡೆ ಡಿಸ್ಟರ್ಬೆನ್ಸ್ ಆಗುವಂಥ ಸಾಧ್ಯತೆಗಳು ಕೂಡ ತುಂಬ ಜಾಸ್ತಿ ಅಂತ ಹೇಳ್ತೇನೆ. ಎಲ್ಲೋ ಒಂದು ಕಡೆ ನಾಗನಿಗೆ ಸಂಬಂಧಪಟ್ಟಿದೆ ರಾಹು ಶಾಂತಿ ಮಾಡಿಸಿ ಅಥವಾ ನೀವು ಸುಬ್ರಹ್ಮಣ್ಯಕ್ಕೆ ಹೋಗಿ ಹರಕೆ ಹೇಳಿಕೊಳ್ಳಿಮ್ಮ. ಖಂಡಿತ ಇದರ ಮುಖಾಂತರ ನಿಮ್ಮ ಜಾಗಕ್ಕೆ ಸಂಬಂಧಪಟ್ಟ ವಿಚಾರ ಏನುಂಟು ಅಥವಾ ಮನೆಗೆ ಸಂಬಂಧಪಟ್ಟ ವಿಚಾರ ಏನುಂಟಮ್ಮ, ಖಂಡಿತ ಅದರ ಮುಖಾಂತರ ನೀವು ಮುಂದುವರಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ, ಖಂಡಿತ ಒಳ್ಳೇದಾಗುತ್ತೆ ತಾಯಿ. ಓಕೆನಾ ಗುರುಜಿ? ಧನ್ಯವಾದ ಗುರುಜಿ. ಸರಿಮ್ಮ, ಒಳ್ಳೇದಾಗ್ಲಿ. ಸುಬ್ರಹ್ಮಣ್ಯಕ್ಕೆ ಹೊರಡ್ತಾ ಇದ್ದೇವೆ ಈ ತಿಂಗಳಲ್ಲಿ. ಹೊರಡಿ ಅದ್ ಯಾವ ಪೂಜೆ ಮಾಡ್ಬೇಕಂದ್ರೆ ಅದೇನಿಲ್ಲ, ಅಲ್ಲಿ ಆಶ್ಲೇಷ ಪೂಜೆ ಕೊಡ್ಬೋದಮ್ಮ ನೀವು, ಅದು ಒಳ್ಳೆ ರೀತಿಯಲ್ಲಿ ವರ್ಕ್ ಆಗುತ್ತಮ್ಮ. ಸರಿನಾ? ಓಕೆ, ಒಳ್ಳೇದಾಗ್ಲಿಮ್ಮ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ಧನ್ಯವಾದಗಳಮ್ಮ ನಿಮಗೆ. ರೈಟಾ, ಬಂದ್ಬೇಡ. ಓಕೆ. ಸೊ ಕನ್ಯಾರಾಶಿ ಬಗ್ಗೆ ಅಲ್ವಾ, ನಾ ಕ್ಲಾಸ್ಗೆ ಯಾರಾದರೂ ಬರೋದಿದ್ರೆ ಖಂಡಿತ ಬರ್ಬೋದು. ಒಂದು 2-3 ಜನ ಅಂತೂ ಖಂಡಿತ ಬರ್ಬೋದು, ಬೇರೆ ತುಂಬ ಬರುವ ಹಾಗಿಲ್ಲ, ಯಾಕಂದರೆ ಆಲ್ರೆಡಿ 50 ಜನ ಫುಲ್ ಆಗಿಬಿಟ್ಟಿದೆ, ಏನು ಮಾಡುವ ಹಾಗಿಲ್ಲ ಅಲ್ವಾ. ನೆಕ್ಸ್ಟ್ ನಾನು ಉಡುಪಿಯಲ್ಲಿ ಕ್ಲಾಸ್ ಮಾಡ್ತೇನೆ. ಉಡುಪಿಯಲ್ಲಿ ಕ್ಲಾಸ್ ಮಾಡಬೇಕಾದ್ರೆ ಅದು ನಿಮಗೆ ಬೇಸಿಕ್ಕಿಂದಲೇ ಇರ್ತದೆ ಕ್ಲಾಸ್, ಆ ಕ್ಲಾಸ್ ಅನ್ನು 4 ದಿನದ ಕ್ಲಾಸ್ ಇರ್ತದೆ, ಅದನ್ನು ಬಂದು ಅಟೆಂಡ್ ಮಾಡಿ ಕೂಡ ನೀವು ಜ್ಯೋತಿಷ್ಯದ ಬಗ್ಗೆ ಖಂಡಿತ ತಿಳ್ಕೊಳ್ಬೋದು ಅಂದರೆ ತುಂಬ ಚೆನ್ನಾಗಿದೆ, ವರ್ಕ್ ಅಂತೂ ಆಗಿಯಾಗಿದೆ. ಓಕೆ. ಸೊ ಗೊತ್ತಾಯ್ತು ನಿಮಗೆ ಕನ್ಯಾರಾಶಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ. ಈ ರೀತಿಯಾಗಿ ಕೆಲಸ ಮಾಡ್ತಪ್ಪ, ಯಾರಿಗಾದ್ರೂ ಕನ್ಯಾರಾಶಿ ಲಗ್ನವಾಗಿ ಬಂದಿದೆ ಸ್ವಲ್ಪ ಜಾಗ್ರತೆ ಮಾಡಬೇಕು, ಆರೋಗ್ಯದ ವಿಚಾರದಲ್ಲಿ ವಿಶೇಷ ಇದ್ರೆ. ಬಾಕಿ ವಿಚಾರದಲ್ಲಿ ಪರವಾಗಿಲ್ಲ, ಅಲ್ಲಿ ಒಳ್ಳೊಳ್ಳೆ ಗ್ರಹಗಳು ಪ್ಲೇಸ್ಮೆಂಟ್ ಆಗಿವೆ ಅಂದರೆ ಯಾವುದೇ ತೊಂದರೆಗಳು ಕ್ರಿಯೇಟ್ ಆಗಲ್ಲ ಅಂತ ಹೇಳಿ ತುಂಬ ಚೆನ್ನಾಗಿರುತ್ತೆ. ಅಥವಾ ಆ ರಾಶಿಯ ಮೇಲೆ ಗುರುವಿನ ದೃಷ್ಟಿ ಇದೆ, ಬುಧನ ದೃಷ್ಟಿ ಇದೆ, ಶುಕ್ರನ ದೃಷ್ಟಿ ಇದೆ ಅಂದರೆ ಓಕೆ, ನೋ ಪ್ರಾಬ್ಲಮ್, ತಕ್ಕ ಮಟ್ಟಿಗೆ ಎಲ್ಲ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುವಂಥ ಸಾಧ್ಯತೆಗಳು. ಗುರುವಿನ ದೃಷ್ಟಿ ಅಂತೂ ಇದ್ದರೆ ಮತ್ತೆ ಕೇಳೋದೇ ಬೇಡ, ತುಂಬ ಚೆನ್ನಾಗಿ ಅದು ನಿಮ್ಮನ್ನು ಮುಂದುವರಿಸ್ಕೊಂಡು ಹೋಗುವಂಥ ಯೋಗವಾಗಿ ನಿಮ್ಮ ಪಾಲಿಗೆಂದು ಖಂಡಿತ ಕ್ರಿಯೇಟ್ ಆಗುತ್ತೆ. ಓಕೆ. ನಾನು ನೆಕ್ಸ್ಟ್ ಬಂದ್ಬೇಡ, ತುಲಾರಾಶಿಗೆ ಸಂಬಂಧಪಡ ಅಲ್ವಾ, ತುಲಾರಾಶಿ. ತುಲಾರಾಶಿ ಬಗ್ಗೆ ಮೊದಲೇ ಮಾತಾಡಿದ್ದೆ ನಾನು, ಮತ್ತೆ ಮಾತಾಡ್ತೀನಿ ತುಲಾರಾಶಿ ಬಗ್ಗೆ. ತುಲಾರಾಶಿ ವಿಶೇಷ ರೀತಿಯಲ್ಲಿ ಇದು ಪಶ್ಚಿಮ ದಿಕ್ಕಿನ ರಾಶಿ, ವಾಯುತತ್ವದ ರಾಶಿ, ಅದರ ಜೊತೆಗೆ ಶೂದ್ರವರ್ಣದ ರಾಶಿ. ಪಶ್ಚಿಮ ದಿಕ್ಕು, ವಾಯುತತ್ವ, ಶೂದ್ರವರ್ಣದ ರಾಶಿ. ಈ ಒಂದು ರಾಶಿ ಶುಕ್ರನಿಗೆ ಸಂಬಂಧಪಟ್ಟದ್ದು. ಅಧಿಪತಿ ಬಂದು ಶುಕ್ರ, ಕನ್ಯಾರಾಶಿಗೆ ಅಧಿಪತಿ ಬಂದು ಬುಧನಾಗಿರ್ತಾನೆ. ಕನ್ಯಾರಾಶಿಯಲ್ಲಿ ಬುಧ ಉಚ್ಚನಾಗಿಬಿಡ್ತಾನೆ, ಅದೇ ರೀತಿ ಶುಕ್ರ ನೀಚನಾಗಿಬಿಡ್ತಾನೆ. ಕನ್ಯಾರಾಶಿಯಲ್ಲಿ ಬುಧ ಅದು ಈ ಡ್ಯುವೆಲ್ ಮೆಂಟಾಲಿಟಿಯ ರಾಶಿ ಇದು, ಅಂದರೆ ದ್ವಿಸ್ವಭಾವದ ರಾಶಿ ಇದು. ಎರಡು ಮನಸ್ಸಿರುವಂಥ ರಾಶಿ ಅಲ್ವಾ. ಒಮ್ಮೆ ಒಂದು ಮಾತಾಡುತ್ತೆ, ಮತ್ತೊಮ್ಮೆ ಬೇರೆಯೇ ಮಾತಾಡ ಆ ಪರಿಸ್ಥಿತಿ. ಒಂದರಲ್ಲಿ ಅವರು ಹೋಗುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಅಂತ ಹೇಳಿದ್ದಾರೆ. ಸಂಗ್ರಹಣೆ ಮಾಡುವುದರಲ್ಲಿ ತುಂಬ ಎಕ್ಸ್ಪರ್ಟ್ ಆಗಿರ್ತಾರೆ. ಹಣಕಾಸು ಇರ್ಬೋದು ಅಥವಾ ಇನ್ನಿತರ ಯಾವುದೇ ಸವಲತ್ತುಗಳನ್ನು ಸಂಗ್ರಹಣೆ ಮಾಡುವುದರಲ್ಲಿ ವಿಶೇಷ ರೀತಿಯಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ ನಮ್ಮ ಕನ್ಯಾರಾಶಿಯವರು. ಅದೇ ರೀತಿ ತುಲಾರಾಶಿ, ತುಲಾರಾಶಿ ಬಂದು ಅದು ಪಶ್ಚಿಮ ದಿಕ್ಕಿನ ರಾಶಿ, ವಾಯುತತ್ವದ ರಾಶಿ, ಶೂದ್ರವರ್ಣದ ರಾಶಿ. ಅದು ವಿಶೇಷ ರೀತಿಯಲ್ಲಿ ಶುಕ್ರನ ಸ್ವಂತ ಮನೆ, ಶುಕ್ರನ ಒಂದು ಸ್ವಂತ ಮನೆಯಾಗಿರ್ತದೆ ತುಲಾರಾಶಿ. ಅದರ ಜೊತೆಗೆ ಇದು ನ್ಯಾಯದ ರಾಶಿಯಾಗಿರ್ತದೆ. ಈ ನ್ಯಾಯದ ರಾಶಿಯಲ್ಲಿ ವಿಶೇಷ ರೀತಿಯಲ್ಲಿ ಶನಿ ಬಂದು ಉಚ್ಚನಾಗಿಬಿಡ್ತಾನೆ. ಶನಿ ಉಚ್ಚ ಫಲವನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ, ತುಂಬ ಚೆನ್ನಾಗಿ ವರ್ಕ್ ಆಗುವಂಥ. ಶನಿ ಉಚ್ಚ ಫಲವನ್ನು ಕೊಡ್ತಾನೆ, ಅದೇ ರೀತಿ ಸೂರ್ಯ ಬಂದಲ್ಲಿ ನೀಚ ಫಲವನ್ನು ಕೊಡ್ತಾನೆ. ಸೂರ್ಯನಿಗೆ ಅದು ನೀಚ ರಾಶಿ, ಶನಿಗೆ ಅದು ಉಚ್ಚ ರಾಶಿ. ಸೊ ಈ ರಾಶಿ ಏನು ಮಾಡ್ತಾನೆ ಅಂದರೆ ರಿವೆನ್ ತಗೊಳ್ಳುತ್ತೆ. ರಿವೆನ್ ತೆಗೆದುಕೊಳ್ಳುವಂಥ ರಾಶಿ ಅಂದರೆ ಅದಕ್ಕೆ ಒಂದು
ಅದು ಎಷ್ಟು ಹೆಚ್ಚು ಕಡಿಮೆ ಅಥವಾ ಅಷ್ಟು ಕೂಡ ಪ್ರಾಬ್ಲಮ್, ಅದು ಒಂದೇ ರೀತಿ ಇರಬೇಕಂತ. ಬ್ಯಾಲೆನ್ಸ್ ಸ್ಟೇಜಲ್ಲಿ ಇಟ್ಕೋ ಅಪ್ಪ, ನಿನ್ನ ಪಾರ್ಟ್ನರ್ನ, ಅದು ಪಾರ್ಟ್ನರ್ಗೆ ಸಂಬಂಧಪಡೋದು. ಇಲ್ಲಿಂದ ಏಳನೇ ಮನೆ ನಮ್ಮ ಪಾರ್ಟ್ನರ್ ಅಲ್ವಾ, ಇದು ನಾವಾದರೆ ಇದು ನಮ್ಮ ಪಾರ್ಟ್ನರ್, ನಮ್ಮ ಪಾರ್ಟ್ನರ್ನ ಬ್ಯಾಲೆನ್ಸ್ ಸ್ಟೇಜಲ್ಲಿ ಇಟ್ಕೋ ಅಪ್ಪ ಅಂತ ಹೇಳುವಂಥ ರಾಶಿ. ಇನ್ನೇನಾಗುತ್ತೆ ರಾಶಿ ಮುಖಾಂತರ ಹೇಳಿಕೊಡ್ತೇನೆ ಕರೆಯಲ್ಲಿದ್ದರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್. ಯಾರು ಮಾತಾಡ್ತಿದ್ರ ಮೇಲಿಂದ? ನಾವು ಮಂಗಳೂರಿಂದ, ವಾಣಿಯಿಂದ. ಸರಿ, ಯಾರು? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಸರಿ, ಮಗಳ ಹೆಸರು, ಹುಟ್ಟಿದ ದಿನಾಂಕ? ಮಗನ ಹೆಸರು ಆದಿತ್ಯ ಅಂತ. 25/5/97. ಸಮಯ? ಸಂಜೆ 6 ಗಂಟೆಗೆ. ಸಂಜೆ 6 ಗಂಟೆಗೆ. ಹುಟ್ಟಿದ್ದೆಲ್ಲಿಮ್ಮ? ಹುಟ್ಟಿದ್ದು ಮಂಗಳೂರಲ್ಲಿ. ಹುಟ್ಟಿದ್ದು ಮಂಗಳೂರಲ್ಲಿ, ಓಕೆ. ಈ ಜಾತಕ ಬಂದು ಪೂರ್ವಾಷಾಢ ನಕ್ಷತ್ರ ಧನುರಾಶಿನ ತಾಯಿ? ಪೂರ್ವಾಷಾಢ ನಕ್ಷತ್ರ ಧನುರಾಶಿಯ ಜಾತಕ. ಈ ಜಾತಕದಲ್ಲಿ ಏನಾಗುತ್ತೆ ಸ್ವಲ್ಪ ಜಾತಕದ ಬಗ್ಗೆ ಹೇಳಿಕೊಡ್ತೀನಿ ನಮ್ಮ ನಿಮಗೆ, ಮತ್ತೆ ನಿಮ್ಮ ಪ್ರಶ್ನೆ ಮಾಡಿ. ಈ ಜಾತಕ ವಿಶೇಷ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ಹೋದ್ರೆ ಟೆಕ್ನಿಕಲ್ ಲೆವೆಲ್ ತುಂಬ ಚೆನ್ನಾಗಿ ಮುಂದುವರೆದ ಯೋಗ ಬಗ್ಗೆ ಈ ಮಗನಿಗೆ ಉಂಟಮ್ಮ. ಏನಮ್ಮ ಕಲ್ತಿದ್ದೀವ? ಡಿಪ್ಲೊಮಾ ಮೆಕ್ಯಾನಿಕ್ ಮಾಡಿದಾನೆ. ಸರಿ, ಓಕೆ. ಅದರಲ್ಲಿ ತುಂಬ ಚೆನ್ನಾಗಿ ಹೋಗುವಂಥ ಯೋಗ ಭಾಗ್ಯಮ್ಮ, ತುಂಬ ಒಳ್ಳೆ ಜಾತಕಮ್ಮ, ತುಂಬ ಫೇವರಬಲ್ ಆಗಿದ್ದ ಜಾತಕ. ಎಲ್ಲ ರೀತಿಯಲ್ಲೂ ಕೂಡ ಪ್ರಾಸ್ಪರಿಟಿ ಈ ಜಾತಕಕ್ಕೆ ಬರುವಂಥ ಯೋಗ ಉಂಟಮ್ಮ. ಸ್ವಲ್ಪ ಶನಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಕೊಡ್ತಾ ಇದ್ದಾನೆ. ಶನಿಯನ್ನು ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ಕಂಟ್ರೋಲ್ ಮಾಡ್ಕೊಳ್ಬೇಕು ಶನಿಯನ್ನು. ಏನಾದರೂ ಶನಿ ಶಾಂತಿ ಮಾಡಿಸಿ, ಶನಿಗೆ ಸಂಬಂಧಪಟ್ಟಂತೆ ಎಲ್ಲೊಂದು ಕಡೆ ಶನಿವಾರ ದಿವಸ ಆಂಜನೇಯನ ಟೆಂಪಲ್ಗೆ ಹೋಗಿ ಎಳ್ಳೆಣ್ಣೆಯನ್ನು ಹಾಕ್ತಾ ಬನ್ನಿ ಇವನ ಹೆಸರಿನಲ್ಲಿ, ಅಥವಾ ಇವನಿಗೆ ನಿವಾಳಿಸಿ ತೆಗೆದುಕೊಂಡು ಹಾಕಿ, ಪರವಾಗಿಲ್ಲ, ಅದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಅದು ಒಂದು ಪಾರ ಆಯಿತು ಅಂದರೆ ಲೈಫಲ್ಲಿ ತುಂಬ ಪ್ರಾಸ್ಪರಿಟಿ ಕೊಡುವಂಥ ಜಾತಕಮ್ಮ, ತುಂಬ ಚೆನ್ನಾಗಿರುತ್ತೆ, ಪರವಾಗಿಲ್ಲ. ಅದ್ರ ಜೊತೆಗೆ ಏನಾಗುತ್ತೆ, ಚಂದ್ರದಶೆ ನಡೀತಾಂಡಮ್ಮ. ಚಂದ್ರದಶೆ ಕೂಡ ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ ಇಲ್ಲಮ್ಮ. ಚಂದ್ರದಶೆ ಕೂಡ ಒಳ್ಳೆ ಪ್ರಾಸ್ಪರಿಟಿಯನ್ನು ಕ್ರಿಯೇಟ್ ಮಾಡಿಯೇ ಮಾಡ್ತದೆ. ಜೊತೆಗೆ ಈಗ ಕೇತು ಭುಕ್ತಿ ನಡೀತಾಂಡಮ್ಮ. ಕೇತು ಭುಕ್ತಿಯಲ್ಲಿ ಆರೋಗ್ಯದ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತೇನೆ. ಅದರ ಜೊತೆಗೆ ಕೇತು ಶನಿ ಜೊತೆಗೆ ಇರುವುದರಿಂದ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ, ಕರ್ಮಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಮ್ಮ. ಏನು ಕೇಳಬೇಕಮ್ಮ, ಹೇಳಿಬಿಡಿ ತಾಯಿ. ಅವನ ಬಗ್ಗೆ ಅವನು ಅಂದ್ರೆ ಆರ್ಮಿಗೆ ಸೇರ್ಬೇಕಾದ ಅನ್ಕೊಂಡಿದ್ದಾನೆ, ಅಲ್ಲಿ ಆಗ್ತದ ಅಥವಾ ಹೇಗೆ ಅವನ ಜಾಬ್ ಇಲ್ಲಿ ಆಗ್ತದೆ ಅಂತ ಕೇಳಲಿಕ್ಕೆ. ನೋಡಿ ಅಮ್ಮ, ಇಲ್ಲಿ ಏನಾಗುತ್ತೆ ಅಂದ್ರೆ ನಾನು ಮೊದಲು ಹೇಳಿದೆ ಮನವಿ, ಟೆಕ್ನಿಕಲ್ ಲೆವೆಲಲ್ಲಿ ಹೋಗ್ತಾರೆ ಅಂತ. ಟೆಕ್ನಿಕಲ್ ಲೆವೆಲಲ್ಲಿ ಹೋಗುವುದೇ ಅತ್ಯುತ್ತಮವಾದ ಒಂದು ಮಾರ್ಗಮ್ಮ, ತುಂಬ ಚೆನ್ನಾಗಿ ಮುಂದುವರೆದ. ಆರ್ಮಿಯಲ್ಲಿ ಹೋಗುವಂಥ ಸಾಧ್ಯತೆಗಳು ಈ ಜಾತಕದಲ್ಲಿ ತೀರಾ ಕಡಿಮೆ ತಾಯಿ. ಆರ್ಮಿಯಲ್ಲಿ ಹೋಗುವಂಥ ಯೋಗ ತೀರಾ ಕಡಿಮೆ, ಹೋಗ್ಲಿಕ್ಕೆ ಅಷ್ಟು ಸುಲಭದಲ್ಲಿ ಬಿಡುವುದಿಲ್ಲ ಅಂತ ಇಂಡಿಕೇಶನ್ ಉಂಟು ತಾಯಿ. ರಾಹು ಎಲ್ಲೋ ಒಂದು ಕಡೆ ತೊಂದರೆ ಕೊಡ್ತಾ ಇದ್ದಾನೆ, ಶನಿ ಎಲ್ಲೋ ಒಂದು ಕಡೆ ತೊಂದರೆ ಕೊಡ್ತಾನಮ್ಮ, ಬಿಡ್ತಾ ಇಲ್ಲ ತಾಯಿ, ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರ ಅವನ ಮನ ಒಲಿಸಲಿಕ್ಕೆ ಪ್ರಾರಂಭ ಮಾಡಿ. ನಾನು ಇಷ್ಟಂತೂ ಹೇಳಬಲ್ಲಮ್ಮ, ಈ ಜಾತಕ ಇಸ್ ವೆರಿ ಪ್ರಾಸ್ಪರಿಟಿ ಕೊಡುವಂಥ ಜಾತಕ, ತುಂಬ ಪವರ್ಫುಲ್ ಜಾತಕ, ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರ ಅದನ್ನು ಹಾಳು ಮಾಡ್ಕೊಳ್ಬಾರ್ದು. ಯಾಕಂದರೆ ಇಲ್ಲಿ ಏನಾಗುತ್ತೆ, ಆರ್ಮಿಗೆ ಸೇರಬೇಕಾದ್ರೆ ಯಾರು ಬೇಕು ಅಲ್ಲಿ ಕುಜ ಬೇಕು. ಕುಜ ಏನು ಮಾಡ್ತಾನೆ, ಕುಜೆಯಲ್ಲಿ ರಾಹುವಿನ ಹತ್ತಿರ ಇದ್ದಾನೆ, ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ. ಯಾಕಂದರೆ ಮುಂದೆ ಹೋಗಲಿಕ್ಕೆ ಬಿಡುವುದಿಲ್ಲ ಅಂತ ಅರ್ಥಮ್ಮ, ಅರ್ಥ ಆಯ್ತಾ? ಫೇಲ್ಯೂರ್ ಆಗ್ತಾರೆ, ಆಗುದಿಲ್ಲ. ಅದಕ್ಕೋಸ್ಕರ ನೀವೇನು ಮಾಡಿ ಅವನ ಟೆಕ್ನಿಕಲ್ ಲೆವೆಲಲ್ಲಿ ಕಲಸಿಗೆ ಪ್ರಾರಂಭ ಮಾಡಿ. ತುಂಬ ಚೆನ್ನಾಗಿರ್ತದಮ್ಮ, ಶನಿಯನ್ನು ಕಂಟ್ರೋಲ್ ಮಾಡಿ ಇಟ್ಕೊಂಡ್ರೆ ಈ ಜಾತಕ ತುಂಬ ಪ್ರಾಸ್ಪರಿಟಿ ಕೊಟ್ಟೆ ಕೊಡ್ತದಮ್ಮ, ಒಳ್ಳೆದಂತ ಆಗಿ ಆಗುತ್ತೆ. ಓಕೆನಾ? ರೈಟಮ್ಮ, ಒಳ್ಳೆದಾಗ್ಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು. ತುಲಾರಾಶಿ ಬಂದು ಏನು ಮಾಡ್ತಾ ಇದ್ದು, ನಮ್ಮ ತಕ್ಕಡಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡಿದೆ. ನಮ್ಮ ಪಾರ್ಟ್ನರನ್ನು ಬ್ಯಾಲೆನ್ಸ್ ಸ್ಟೇಜಲ್ಲಿ ಇಟ್ಕೊಳ್ಬೇಕಂತ ಅದು ಇಂಡಿಕೇಶನ್ ಕೊಡ್ತಾ ಇರ್ತದೆ. ಅದ್ರ ಜೊತೆಗೆ ತುಲಾರಾಶಿ ಏನಂದರೆ, ಈ ತುಲಾರಾಶಿ ಯಾರಿಗೆಲ್ಲ ಲಗ್ನವಾಗಿ ಬಂದುಬಿಡ್ತದೆ ಅಥವಾ ತುಲಾರಾಶಿ ಯಾರಿಗೆಲ್ಲ ತುಂಬಾ ಪ್ರಭಾವ ಬೀರ್ತಾ ಉಂಟು, ಅವರು ವಿಶೇಷ ರೀತಿಯಲ್ಲಿ ಏನಾಗುತ್ತೆ, ಯಾರೇ ತಪ್ಪು ಮಾಡಿದ್ರು ಕೂಡ, ಯಾರೇ ಇವರಿಗೆ ಅನ್ಯಾಯ ಮಾಡಿರ್ತಾರೆ, ಆಗ ನಾನು ಅನುಭವಿಸ್ತೇನೆ ನೀನು ಅನುಭವಿಸು ಅಂತ ರಿವೇನ್ ತಗೊಳ್ತಾರೆ. ನೀನು ಅನುಭವಿಸ್ಲೇಬೇಕು. ಅದಕ್ಕೇ ಈ ನ್ಯಾಯಕ್ಕೆ ಸಂಬಂಧಪಟ್ಟದ್ದು ಈ ರಾಶಿ ಕೆಲಸ ಮಾಡುತ್ತೆ ಅಂತ ಹೇಳೋದು. ಯಾಕಂದರೆ ಏನೇ ದೊಡ್ಡ ಮಟ್ಟಿಗೆ ಏನೇ ತಪ್ಪಾದರೂ ಕೂಡ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರೆ, ಕೋರ್ಟ್ ಕಚೇರಿ ಅಂತ ಅಲೆದಾಡ್ತಾ ಇರ್ತಾರೆ. ಅದಕ್ಕೆ ಸಂಬಂಧಪಟ್ಟದ್ದು ಈ ರಾಶಿ ಕೆಲಸ ಮಾಡಿದೆ. ಒಂದು ವೇಳೆ ನಿಮ್ಮ ಜಾತಕದಲ್ಲಿ ತುಲಾರಾಶಿಯ ಮೇಲೆ ಗುರುವಿನ ದೃಷ್ಟಿ ಉಂಟು, ತುಲಾರಾಶಿಯ ಮೇಲೆ ಬುಧನ ದೃಷ್ಟಿ ಉಂಟು, ತುಲಾರಾಶಿಯ ಮೇಲೆ ಶುಕ್ರನ ದೃಷ್ಟಿ ಉಂಟು ಅಂದರೆ ಒಳ್ಳೆ ಫೇವರೇಬಲ್ ಆದ ರಿಸಲ್ಟ್ ಅದರ ಮುಖಾಂತರ ಬರ್ಬೋದು ನಿಮಗೆ. ಅಂದರೆ ನ್ಯಾಯಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ನೀವು ಹೆದರುವಂಥ ಅವಶ್ಯಕತೆ ಇರುವುದಿಲ್ಲ. ಏನಾದರೂ ಕೂಡ ನ್ಯಾಯ ನಿಮ್ಮ ಪಾಲಿಗೆ ಬರ್ಬೋದು ಅಂದರೆ ಇಂಡಿಕೇಶನ್. ಅಥವಾ ಒಂದು ವೇಳೆ ಗೋಚರದಲ್ಲಿ ಗುರು ಬಂದು ಕೂಡ ತುಲಾರಾಶಿಯ ಮೇಲೆ ತನ್ನ ಒಂದು ದೃಷ್ಟಿಯನ್ನು ಇಟ್ಟು ಬಿಟ್ಟರೆ ಸಾಕಷ್ಟೇ ಅಷ್ಟೇ ಸಾಕು. ಆಗ ಏನಾಗುತ್ತೆ, ನಿಮ್ಮ ಕಾನೂನಿಗೆ ಸಂಬಂಧಪಟ್ಟಂಥ ಏನು ಪ್ರಾಬ್ಲಮ್ ಬರ್ತಾ ಉಂಟು ಅದೆಲ್ಲವೂ ಕೂಡ ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಅದೆಲ್ಲವೂ ಕೂಡ ವಿಶೇಷ ರೀತಿಯಲ್ಲಿ ನೀವು ಅದನ್ನು ಮೈನಸ್ ಮಾಡ್ಕೊಂಡು ಹೋಗ್ಬೋದು, ತುಂಬ ಚೆನ್ನಾಗಿ ಅದು ನಿಮ್ಮನ್ನು ಮುಂದುವರ್ಸ್ಕೊಂಡಿದೆ. ಅನ್ಯಥಾ ಕೆಲವೊಂದು ಬಾರಿ ಪ್ರಾಬ್ಲಮನ್ನು ಡೆಫಿನೆಟಾಗಿ ಕ್ರಿಯೇಟ್ ಮಾಡಿದೆ. ಯಾಕಂದರೆ ನಾನು ಅನುಭವಿಸಿದೆ ನೀನು ಅನುಭವಿಸಲೇಬೇಕು ಅಂತ ಹೇಳುವಂಥದ್ದೇ ಯಾವುದು ತುಲಾರಾಶಿ. ಅದಕ್ಕೋಸ್ಕರ ನಮ್ಮ ಹೆಂಡತಿ ಅಥವಾ ನಮ್ಮ ಹೆಂಡತಿ ಅಥವಾ ಗಂಡ ಆದರೆ ಹೆಂಡತಿ ಆದರೆ ಗಂಡ, ಅಥವಾ ನಿಮ್ಮ ಪಾರ್ಟ್ನರ್ಶಿಪ್ಪಲ್ಲಿ ಏನು ಬಿಸ್ನೆಸ್ ಮಾಡ್ತೀರಾ ಅವ್ರು ಇರ್ಬೋದು, ಅವರನ್ನು ಬ್ಯಾಲೆನ್ಸ್ ಸ್ಟೇಜಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಯಾಕಂದರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ರು ಕೂಡ ಏನಾಗುತ್ತೆ, ಆಚೆಗಡೆ ಬಂದು ಕನ್ಯಾರಾಶಿ ಇದೆ ಅದು ರೋಗರಣ ರಿಪುವಿಗೆ ಸಂಬಂಧಪಟ್ಟದ್ದು, ಈಚೆಗಡೆ ಬಂದರೆ ಏನಾಗುತ್ತೆ ಅಲ್ಲಿ ಆಯುಷ್ಯಕ್ಕೆ ಸಂಬಂಧಪಟ್ಟಂತೆ ವೃಶ್ಚಿಕ ರಾಶಿ ಇದೆ ಅಂದರೆ ಎರಡೂ ಕಡೆ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಒಂದೇ ಕಡೆ ಇಂಬ್ಯಾಲೆನ್ಸ್ ಆಗುವ ಹಾಗೆ ಇಲ್ಲ, ಇಂಬ್ಯಾಲೆನ್ಸ್ ಮಾಡಲಿಕ್ಕೆ ಅದನ್ನು ಬಿಡಬಾರ್ದು. ಹಾಗೆ ಏನಾಗುತ್ತೆ, ಒಂದು ನಿಮಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ತೊಂದರೆಗಳು ಬರ್ತವೆ ಅಥವಾ ಸಾವು ಬದುಕಿನ ನಡುವೆ ನಿಮಗೆ ನೀವು ಬಿದ್ದು ಒದಾಡಬೇಕಾಗಿದೆ ಅಂತ ಪರಿಸ್ಥಿತಿ ಇದೆ, ಅಥವಾ ಮೃತ್ಯುತುಲ್ಯ ಕಷ್ಟವನ್ನು ಕೂಡ ಅದು ಕೊಡಬಲ್ಲದು. ಅಂತಂದರೆ ನೀವು ಬೇರೆಯವರಿಗೆ ಅನ್ಯಾಯ ಮಾಡಿದಾಗ, ನಿಮ್ಮ ಹೆಂಡತಿಗೆ ಅನ್ಯಾಯ ಮಾಡಿದಾಗ, ನಿಮ್ಮ ಗಂಡನಿಗೆ ಅನ್ಯಾಯ ಮಾಡಿದಾಗ, ನಿಮ್ಮ ಪಾರ್ಟ್ನರ್ಗೆ ಅನ್ಯಾಯ ಮಾಡಿದಾಗ, ಪಾರ್ಟ್ನರ್ಗೆ
ಒಳಗೆ ಹಾಕೊಂಡಿದ್ರೆ ಆಗ ಏನಾಯ್ತು, ಈ ಪಾರ್ಟಿ ಇಂಬ್ಯಾಲೆನ್ಸ್ ಆಯ್ತು. ಈಗ ಸಮಾನವಾಗಿ ಹೋಗ್ಬೇಕು, ಸಮಾನ ರೀತಿಯಲ್ಲಿ ಹಂಚಿ ಹೋಗ್ಬೇಕು. ಬಟ್ ನೀವು ಮೋಸ ಮಾಡಿಬಿಟ್ಟಿದ್ರೆ ಆಗೇನಾಗುತ್ತೆ, ಒಂದು ಸೈಡ್ಗೆ ಅದು ವಾಲಿ ಬಿಡ್ತದೆ. ತಕ್ಕಡಿ ಏನು ಮಾಡುತ್ತೆ, ಒಂದು ಕನ್ಯಾ ರಾಶಿ ಕಡೆಗೆ ಅಥವಾ ವೃಶ್ಚಿಕ ರಾಶಿ ಕಡೆಗೆ ವಾಲಿ ಬಿಡ. ಹಾಗೇನಾಗುತ್ತೆ, ಅನುಭವಿಸಲೇಬೇಕು ಲೈಫಲ್ಲಿ. ನೋಡಿ, ಅವನ ನ್ಯಾಯ ಉಂಟು ತಾನೆ, ಅದು ಯಾವಾಗ ಬರುತ್ತೆ ಅಂತ ಗೊತ್ತಾ? ಅವನ ನ್ಯಾಯ ವಿಶೇಷ ರೀತಿಯಲ್ಲಿ ಇರುವಂಥದ್ದು, ವಿಶೇಷ ರೀತಿಯಲ್ಲಿ ವರ್ಕ್ ಆಗುವಂಥದ್ದು ತುಂಬ ಸ್ವಲ್ಪ ಅಂದು ಖಂಡಿತ ಅಲ್ಲ ಅಲ್ವಾ? ನೀವು ಇಲ್ಲಿಂದ ತಪ್ಪಿಸ್ಕೊಳ್ಬೋದು, ನಾವು ಅವನಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ತಪ್ಪಿಸ್ಕೊಳ್ಬೋದು, ಇಲ್ಲಿ ಏನೇ ಮಾಡ್ಬೋದು, ಬಟ್ ಅಲ್ಲಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಅಂತಹ ಒಂದು ಮೋಸದಿಂದ ಬಂದಿರುವಂಥ ಜಾಗ ಇರ್ಬೋದು ಅಥವಾ ಹಣ ಇರ್ಬೋದು ಅಥವಾ ಮನೆ ಇರ್ಬೋದು, ನಿಮಗೆ ಯಾವ ಪ್ರಾಸ್ಪರಿಟಿನ ಕೊಡಬಲ್ಲದು, ಯಾವ ರೀತಿಯಲ್ಲಿ ಅದು ನಿಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಜೀವನವನ್ನು ಕೊಡೋದು ಸಾಧ್ಯವೇ ಇಲ್ಲ ಅಂತ ಹೇಳ್ತೀನಿ. ಆಗುವುದೇ ಇಲ್ಲ ಅಂದರೆ, ನೀವು ಏನು ಬೇಕಾದರೂ ಮಾಡಿ, ಏನೇ ಸರ್ಕಸ್ ಮಾಡಿ, ಸಾಧ್ಯವೇ ಇಲ್ಲ. ಮಾನಸಿಕ ನೆಮ್ಮದಿ ಅನ್ನೋದು ಕೊಡೋದಿಲ್ಲ. ಅದಕ್ಕೋಸ್ಕರ ಅದನ್ನೆಲ್ಲ ಬಿಟ್ಟು ಬಿಟ್ಟು ಏನು ದೇವರು ಕೊಟ್ಟಿದ್ದಾನೆ ಅದರಲ್ಲೇ ಹೋಗಬೇಕು. ಮತ್ತು ನಮ್ಮ ಕೆಲಸವನ್ನು ಪ್ರಾಮಾಣಿಕ ರೀತಿಯಲ್ಲಿ ಮಾಡ್ಕೊಂಡು ಹೋದರೆ ಏನಾಗುತ್ತೆ, ಪ್ರಾಸ್ಪರಿಟಿ ಎಂದು ಬಂದೇ ಬರುತ್ತೆ. ಒಂದು ಸಣ್ಣ ಜಾಗ ಇದ್ರೂ ಕೂಡ ಅದರಲ್ಲಿ ನೀವು ಖುಷಿಯನ್ನು ಅನುಭವಿಸಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳಿ. ಅದಕ್ಕೋಸ್ಕರ ಇದನ್ನು ಆದಷ್ಟು ಬ್ಯಾಲೆನ್ಸ್ ಮಾಡಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಯಾರಿಗೂ ಕೂಡ ಮೋಸ ಮಾಡಿದ್ದು ಇಲ್ಲ ಅಂದರೆ, ಈ ಪಾರ್ಟಿ ಏನಾದರೂ ಕೆಟ್ಟು ಹೋಯಿತು ಅಂದರೆ ಕೋರ್ಟ್ ಕಚೇರಿ ಅಲ್ಲಿ ಇದು ಖಂಡಿತ ನಿಮಗೆ ತಪ್ಪುವುದೇ ಇಲ್ಲ ಅಂತ ಹೇಳ್ತೇನೆ. ತುಂಬ ಪ್ರಾಬ್ಲಮ್ ಅಂತೂ ಕ್ರಿಯೇಟ್ ಮಾಡಿಯೇ ಮಾಡ್ತದೆ. ಓಕೆ, ಮಾತಾಡ್ತೀನಿ. ಇವಾಗ ಇಂಟ್ರೆಸ್ಟಿಂಗ್ ವಿಚಾರಣನ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ 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 ಹಲೋ, ಕರೆ ಕಟ್ ಆಗಿದೆ. ಓಕೆ, ಸೊ ಗೊತ್ತಾಯ್ತು ನಿಮಗೆ ತುಲಾರಾಶಿ. ಅದಕ್ಕೇ ಈ ತುಲಾರಾಶಿಗೆ ಬಹಳಷ್ಟು ಮಹತ್ವ ಇದೆ ಅಲ್ವಾ? ನಮ್ಮ ಲೈಫಲ್ಲಿ ಎಲ್ಲೋ ಒಂದು ಕಡೆ ಕೋರ್ಟ್ ಕಚೇರಿಗೆಲ್ಲಿ ಹೋಗಲೇಬಾರ್ದಪ್ಪ ನಾವು ಅಂತಾದರೆ, ನೀವೇನು ಮಾಡಬೇಕು, ವಿಶೇಷ ರೀತಿಯ ರಾಶಿಯನ್ನು ಬ್ಯಾಲೆನ್ಸ್ ಮಾಡಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ನಮ್ಮ ಪಾರ್ಟ್ನರನ್ನು ಬ್ಯಾಲೆನ್ಸ್ ಮಾಡಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಯಾವುದೇ ರೀತಿಯಲ್ಲಿ ಕೂಡ ಯಾರಿಗೂ ಮೋಸ ಮಾಡಲಿಕ್ಕೆ ಅಂತೂ ಹೋಗಲೇಬಾರ್ದು. ಅದು ಬಿಸ್ನೆಸ್ಗೆ ಸಂಬಂಧಪಟ್ಟಂಥ ರಾಶಿ ಕೂಡ, ಅದು ಬಿಸ್ನೆಸ್ ಕೂಡ ನಿಮಗೆ ಮಾಡಿಸ್ಕೊಡ್ತದೆ. ಯಾಕಂದರೆ ಕೂಡಿಕೊಳ್ಳಿಬೇಕು ಅಲ್ವಾ? ನೀನು ಇಷ್ಟು ಹಣ ಕೊಟ್ಟಿದೆಯಾ, ಅದೇ ಇಷ್ಟು ಸಾಮಾನನ್ನು ನೀನು ತಗೋ. ಗೊತ್ತಾಯ್ತು ನಿಮಗೆ, ನೀನು ಇಷ್ಟು ಹಣ ಕೊಟ್ಟಿದೆ, ನೀನೊಂದು 10 ರೂಪಾಯಿ ಕೊಟ್ಟಿದೆ, 10 ರೂಪಾಯಿ ಸಾಮಾನು ತಗೋ ನೀನು ಅಲ್ವಾ? 100 ರೂಪಾಯಿ ಸಾಮಾನಾಗ ಕತ್ತಕಡೆ ಏನಾಯಿತು, ಬ್ಯಾಲೆನ್ಸ್ ಆಯ್ತಲ್ಲಿ ಅಲ್ವಾ? ಇಲ್ಲಾಂದರೆ ನೀನು 10 ರೂಪಾಯಿ ಕೊಟ್ಟಿದೆಯಾ, 5 ರೂಪಾಯಿ ಸಾಮಾನು ತಗೊಂಡೋಗು, ಮೋಸ ಆಯ್ತಲ್ಲಿ, ಆಗ ಏನಾಯಿತು, ತಕಡಿ ಕೆಳಗೆ ಬಂದುಬಿಡ್ತು. ಇದೇನಾಯಿತು, ನಿಮ್ಮ ಕರ್ಮದಲ್ಲಿ ಆ್ಯಡ್ ಆಗುತ್ತೆ, ಅಲ್ಲಿ ಅಥವಾ ಇಲ್ಲಿ ಎರಡೂ ಕಡೆ ಕೂಡ ಕರ್ಮದಲ್ಲಿ ಆ್ಯಡ್ ಆಗುತ್ತೆ. ಆಗ ಏನು ಮಾಡ್ತೀರಾ, ಪ್ರಾಬ್ಲಮನ್ನು ಅನುಭವಿಸ್ತೀರಾ. ನಿಮಗೆ ಖಂಡಿತ ನಿಮಗೆ ಅದು ಪ್ರಾಬ್ಲಮ್ ಕೊಟ್ಟೇ ಕೊಡ್ತದೆ, ಬಿಡುವುದೇ ಇಲ್ಲ ಅಂತೀರಾ. ಆತನ ನ್ಯಾಯ ಉಂಟಲ್ವಾ? ಯಾಕಂದರೆ ನ್ಯಾಯದ ರಾಶಿ ತಾನೇ, ಆತನ ನ್ಯಾಯ ಆವತ್ತಿ ಕೂಡ ಅದು ಮೈನಸ್ ಆಗುವಂಥದ್ದಿಲ್ಲ, ಇವತ್ತಲ್ಲ ನಾಳೆ ಅನುಭವಿಸಲೇಬೇಕು. ಈಗ ಕೂಡಲೇ ಅಲ್ವಾ ಎನ್ಕೌಂಟರ್ ಡೈರೆಕ್ಟ್ ಆಗಿ ಆ ರೀತಿಯಾಗಿ ಆತ ಕೂಡ ಮಾಡ್ತಾರೆ, ಎನ್ಕೌಂಟರೇ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ಸ್ವಲ್ಪ ಅರಿತು ಬಾಳ್ಬೇಕಾದಂಥ ಅನಿವಾರ್ಯತೆ ನಮ್ಮ ಬಾಲಿಗೆ ಒಂದು ಖಂಡಿತ ಉಂಟು ಅಂತ ಹೇಳ್ತೀನಿ. ಏನು ಬರುತ್ತೆ ಅದರಲ್ಲೇ ಸ್ಯಾಟಿಸ್ಫ್ಯಾಕ್ಷನ್. ಅದು ನಿಮ್ಮ ಇನ್ಕಮನ್ನು ಹೆಚ್ಚು ಮಾಡಲಿಕ್ಕೆ ನೋಡಿಪ್ಪ, ನಿಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿ. ಎಷ್ಟು ನೀವು ಜ್ಞಾನವನ್ನು ಹೆಚ್ಚಿಸಿಕೊಳ್ತೀರಲ್ವ, ನಾನಾದರೂ ಅಷ್ಟೇ, ನನಗೆ ಇನ್ಕಮ್ ಜಾಸ್ತಿ ಬೇಕಾದರೆ ನಾನು ನನ್ನ ಜ್ಯೋತಿಷದ ನಾಲೆಜನ್ನು ಹೆಚ್ಚು ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ದಿನ ರಾತ್ರಿ ಅದಕ್ಕೆ ಒಂದು ಮಾಡಿಕೊಂಡು ಅದನ್ನು ಪ್ರಯತ್ನ ಮಾಡ್ತಾನೆ ಇರ್ತೇನೆ. ಏನು ಸುಮ್ಮನೆ ಏನು ಅಲ್ವಾ, ಬೆಳಿಗ್ಗೆ ಅಷ್ಟು ಬೇಗ ಎದ್ದುಕೊಂಡು ಅದೆಲ್ಲ ಸ್ಟಡಿ ಮಾಡ್ತಾನೆ ಇರ್ತೇವೆ, ಏನು ಸುಮ್ಮನೆ ಕೂತ್ಕೊಳ್ಳುವಂಥದ್ದು ಖಂಡಿತ ಅಲ್ವೇ ಅಲ್ಲ ಅಂತ. ಅದೇ ರೀತಿ ನೀವು ಕೂಡ ನಿಮ್ಮ ನಾಲೆಜನ್ನು ತುಂಬ ಜಾಸ್ತಿ ಮಾಡಲಿಕ್ಕೆ ನೀವು ನೋಡಬೇಕು, ತುಂಬ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ನೋಡಿ. ಎಷ್ಟು ನಾಲೆಜನ್ನು ಇಂಪ್ರೂವ್ಮೆಂಟ್ ಮಾಡ್ತೀರಾ, ಆಗೇನಾಗುತ್ತೆ, ಸರಸ್ವತಿ ಆಕ್ಟಿವೇಟ್ ಆಗಿಬಿಡ್ತಾರೆ. ಸರಸ್ವತಿ ಆಕ್ಟಿವೇಟ್ ಆದರೆ ಅದರ ಹಿಂದುಗಡೆ ಲಕ್ಷ್ಮಿ ಬರಲೇಬೇಕಾಗಿದೆ. ಲಕ್ಷ್ಮಿ ಹಣಕಾಸು ಅಂದರೆ ಹಣಕಾಸು ಬಂದೇ ಬರುತ್ತೆ. ನೀವೊಂದು ಹಣದ ಹಿಂದೆನೇ ಓಡಿದರೆ ಖಂಡಿತ ಅದು ಬರುವುದಿಲ್ಲ. ಲಕ್ಷ್ಮಿಯ ಹಿಂದೆನೇ ಓಡಿದರೆ ನಿಮಗೆ ಅದು ಬರುವಂಥದ್ದೇ ಸಾಧ್ಯ ಇಲ್ಲ ಅಂತೇಳಿ. ಯಾವಾಗ ನಾಲೆಜನ್ನು ಗೈನ್ ಮಾಡ್ಕೊಳ್ತೀರಾ, ನಾಲೆಜ್ ಗೈನ್ ಆದ ನಂತರ ಲಕ್ಷ್ಮಿ ನಿಮ್ಮ ಹಿಂದುಗಡೆ ಬಂದೇ ಬರ್ತಾಳೆ. ಅದಕ್ಕೋಸ್ಕರ ನಾಲೆಜನ್ನು ಗೈನ್ ಮಾಡಿ, ನೀವು ಏನೇ ಕೆಲಸ ಮಾಡಿ ಅದರಲ್ಲಿ ವಿಶೇಷ ರೀತಿ ನಾಲೆಜನ್ನು ಗಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಆಗೇನಾಗುತ್ತೆ, ನಿಮಗೆ ಈ ಪಾರ್ಟ್ ಕೂಡ ಬ್ಯಾಲೆನ್ಸ್ ಆಗಿರ್ತದೆ. ಯಾರಿಗೂ ಮೋಸ ಮಾಡಬೇಕಂತ ಏನಿರುವುದಿಲ್ಲ. ನಿಮಗೆ ಏನು ಪ್ರಾಸ್ಪರಿಟಿ ಬೇಕೋ ಅದು ನಿಮ್ಮ ಪಾಲಿಗೆ ಬಂದೇ ಬರ್ತದೆ. ನೀವು ಲೈಫನ್ನು ತುಂಬ ಎಂಜಾಯ್ ಮಾಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡ್ತವೆ. ಯಾರ್ದು ತೊಂದರೆ ಕೂಡ ಕ್ರಿಯೇಟ್ ಆಗಲ್ಲ, ಯಾಕಂದರೆ ನಿಮಗೆ ಎಲ್ಲ ವಿಚಾರ ಗೊತ್ತುಂಟು, ಒಳ್ಳೆ ನಾಲೆಜ್ ಇದೆ ನಿಮ್ಮಲ್ಲಿ, ಒಳ್ಳೆಯ ಒಂದು ವಿಷಯವನ್ನು ನಾಲೆಜನ್ನು ಬೆಳೆಸ್ಕೊಂಡು ಹೋಗ್ತಾ ಇದ್ದೀರಾ. ಏನು ಕೆಲಸ ಮಾಡಿದ್ರೆ ಅದರಲ್ಲಿ ಏನೇ ಪ್ರಶ್ನೆ ಮಾಡಿದರೂ ಕೂಡ ನಿಮಗೆ ಉತ್ತರ ಕೊಡಲಿಕ್ಕೆ ಗೊತ್ತಿದೆ. ಅದರಿಂದಾಗಿ ಅದು ಸಮಸ್ಯೆ ಕ್ರಿಯೇಟ್ ಆಗುವಂಥದ್ದು ಅಲ್ವೇ ಅಲ್ಲ. ಯಾಕಂದರೆ ನೀವು ಸರಸ್ವತಿಯನ್ನು ಹೋಲಿಸ್ಕೊಂಡಿದ್ದೀರಾ. ಸರಸ್ವತಿಯನ್ನು ಹೋಲಿಸ್ಕೊಂಡಾಗ ಲಕ್ಷ್ಮಿ ಹಿಂದುಗಡೆಯಿಂದ ಬಂದೇ ಬರ್ತಾಳೆ, 100% ಬರ್ತಾಳೆ ಪಸು. ಅದಕ್ಕೋಸ್ಕರ ಆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ತುಂಬ ಚೆನ್ನಾಗಿರುತ್ತೆ, ಆಗ ಈ ಪಾರ್ಟಿಯನ್ನು ಬ್ಯಾಲೆನ್ಸ್ ಆಗುತ್ತೆ. ಕೋರ್ಟ್ ಕಚೇರಿ ಪೊಲೀಸ್ ಸ್ಟೇಷನಲ್ಲಿ ನಲಿಯುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಬರುವುದಿಲ್ಲ. ತುಂಬ ಚೆನ್ನಾಗಿದೆ, ವರ್ಕ್ ಆಗುವುದು. ಓಕೆ, ನಾವು ಗೊತ್ತಾಗ್ಬಿಡ್ದು. ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ, ನಮಸ್ತೆ. ಯಾರು ಮಾತಾಡ್ತಿದ್ದೀರಿ ಸರ್? ಇಲ್ಲಿಂದ ಸ್ವಲ್ಪ ಜೋರಾಗಿ ಮಾತಾಡಿ. ಡಿ ಕೆ ಚಂದ್ರಶೇಖರ್ ಅವರೇ, ಮಾತು ಕೇಳಿಸ್ತಾ ಇಲ್ಲ ಸ್ವಲ್ಪ ಜೋರು. ಹೌದು, ಡಿ ಕೆ ಚಂದ್ರಶೇಖರ್ ಅಂತ ಜಾಸ್ತಿ ಕೇಳ್ತಾ ಇಲ್ವಾ? ಓಕೆ, ನನಗೆ ಕೇಳ್ತಾ ಉಂಟು, ಪ್ರೇಕ್ಷಕರಿಗೆ ಕೇಳಲಿಕ್ಕಿಲ್ಲ ಆ ರೀತಿ. ಹೌದಾ, ಜೋರು ಮಾತಾಡ್ತೇನೆ. ಓಕೆ, ಡಿ ಕೆ ಚಂದ್ರಶೇಖರ್ ಅವರು ಯಾರ ಬಗ್ಗೆ ತಿಳ್ಕೋಬೇಕು? ನಮ್ಮ ಬಗ್ಗೆ. ನಿಮ್ಮ ನಿಮ್ಮ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಮಂಗಳೂರಿಂದ. ಸರಿ, ಹುಟ್ಟಿದ ದಿನಾಂಕ ಹೇಳಿ ಸರ್. ದಿನಾಂಕ ನಮಗೆ ನಿಖರವಾದ ದಿನಾಂಕ ಗೊತ್ತಿಲ್ಲ, ಯಾಕಂದ್ರೆ ತಂದೆ ದೇವರು ಅವ್ರು ಬರ್ದಿಟ್ಟಿಲ್ಲ. ಅದು ಬೇಡ, ಮತ್ತೆ ಡೇಟ್ ಆಫ್ ಬರ್ತ್ ಅಲ್ಲಿ ಬೇಡ ಸರ್, ಬೇಡ ಬೇಡ, ನಮಗೆ ದಿನಾಂಕ ಬೇಕಾಗಿಲ್ಲ. ಒಂದು ನಂಬರ್ ಹೇಳಿ, 1-12 ಒಳಗೆ. ನನಗೆ ಹೇಳಿ ನಂಬರ್. 7. ಹೌದು ಸರಿ ಸರ್. ಓಕೆ, ನಂಬರ್ 7 ಅಲ್ವಾ? ನಾನು
ನೋಡಿ ಸರ್, ನಾನೇನು ಹೇಳ್ತೇನೆ ಅಂದರೆ ಅದನ್ನೆಲ್ಲ ಈಗ ನೋಡುವ ಹಾಗಿಲ್ಲ, ಓಕೆನಾ? ಯಾಕಂದರೆ ಅದು ನಿಮಗೆ ಪ್ರಶ್ನೆಗಳಲ್ಲಿ ಬರ್ಬೋದು. ಚಂದ್ರಶೇಖರ್ ಅಂತ ಓಕೆ, ನೋ ಪ್ರಾಬ್ಲಮ್. ನಾನು ಡಿ ಕೆ ಚಂದ್ರ ಡಿ ಅಕ್ಷರ ಅಲ್ಲಿ ಮೀನರಾಶಿಯಲ್ಲಿ ಬರುತ್ತೆ, ಪೂರ್ವಭದ್ರ ನಕ್ಷತ್ರ ಮೀನ, ಓಕೆ ಅದು ಅಲ್ಲ ಅದು ಸಮಸ್ಯೆ ಅಲ್ಲ. ಈಗ ನಿಮ್ಮ ಪ್ರಶ್ನೆ ಏನು, ಅದಕ್ಕೆ ನಾನು ಏನು ಮಾಡಿದ್ದೇನೆ, ಪ್ರಶ್ನೆಗಳನ್ನ ಹಾಕಿದ್ದೇನೆ, ಇದರ ಮುಖಾಂತರನೇ ನಾನು ನಿಮಗೆ ಆನ್ಸರ್ ಮಾಡಬೇಕಾಗುತ್ತೆ, ಓಕೆನಾ? ಓಕೆ. ಇಲ್ಲೇನಾಗುತ್ತೆ ಅಂದರೆ ಈ ಜಾತಕವನ್ನು ನೋಡಿದಾಗ ಪ್ರಶ್ನೆ ನೀವೇ ಮಾಡಿ ಸರ್, ಪ್ರಶ್ನೆ ಕೇಳಿ ಸರ್ ನೀವೇ. ಅಂದ್ರೆ ನಾನೊಂದು ಬಿಸ್ನೆಸ್ ಮಾಡ್ತಾ ಇದ್ದೇನೆ. ಓಕೆ. ಅದು ಮರದ. ಓಕೆ. ಮರದ ವ್ಯಾಪಾರ. ಹಾ, ಓಕೆ. ಅದು ನನಗೆ ಹಾಗೆ ಬರ್ತದ, ಅದು ಬೇರೆ ಯಾರು ಮಾಡಬಹುದಾ, ಹೇಗೆ ಅನ್ನೋದು ನನಗೆ ಗೊಂದಲಮಯವಾಗಿದೆ. ಸರಿ ಸರ್, ಹೇಳಿಕೊಡ್ತೇನೆ ಜಾತಕ ಏನು ಹೇಳಿದ ಅದನ್ನು ಹೇಳ್ಕೊಡ್ತೇನೆ. ಭರಣಿ ನಕ್ಷತ್ರ ಮೇಷರಾಶಿ ಜಾತಕ ಅಂದರೆ ಪ್ರಶ್ನೆಗಳಲ್ಲಿ ಭರಣಿ ನಕ್ಷತ್ರ ಮೇಷರಾಶಿ ಬಂದುಬಿಡಿದೆ, ಲಗ್ನ ನೀವು ಹೇಳಿದಿರಾ ಅಂದರೆ 7 ನಂಬರ್ ಹೇಳಿ ತುಲಾ ಲಗ್ನ ಬಂದುಬಿಡ್ತಾರೆ. ಅಲ್ಲಿ ಏನಾಗುತ್ತೆ ಅಂದರೆ ಮಂಗಳ ಬಂದು ಒಬ್ಬ ಸೇರ್ಕೊಂಡ್ಬಿಟ್ಟಿದ್ದಾನೆ. ಯಾರಿದ್ದಾನೆ? ಲಗ್ನದಲ್ಲಿ ಮಂಗಳ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಲಗ್ನದಲ್ಲಿ ಮಂಗಳ ಏನು ಒಳ್ಳೆ ರಿಸಲ್ಟ್ ಅಲ್ಲ, ಒಳ್ಳೆ ರಿಸಲ್ಟ್ ಆತನದ್ದೇ ಮನೆ, ಅದು ಪರವಾಗಿಲ್ಲ. ಯಾಕಂದರೆ ಆತನ ಸ್ವರಾಶಿ ಅಲ್ಲಿಯೇ ಬರುವಂಥದ್ದು, ಅದು ಪರವಾಗಿಲ್ಲ. ಬಟ್ ಏನಾಗುತ್ತೆ ಅಂದರೆ ಅದನ್ನು ರಾಹು ನೋಡ್ತಾ ಇದ್ದಾನೆ. ರಾಹು ನೋಡುವಾಗ ಏನಾಗುತ್ತೆ, ಹಣಕಾಸಿನ ವಿಚಾರದಲ್ಲಿ ತೊಂದರೆಯನ್ನು ಅನುಭವಿಸ್ತೀರಂತ ಇಂಡಿಕೇಶನ್ ಕೊಡ್ತಾ ಉಂಟದು. ಅರ್ಥ ಆಗುತ್ತೆ ಸರ್? ಹೌದು. ಹಣಕಾಸಿಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಅದು ಕೂಡ ವಿಶೇಷ ರೀತಿಯಲ್ಲಿ ನೀವು ತೊಂದರೆಯನ್ನು ಅನುಭವಿಸ್ತೀರ ಅಂತ ಇಂಡಿಕೇಶನ್ ಕೊಡ್ತಾ ಉಂಟು, ಒಂದನೇದು. ಎರಡನೇದಾಗಿ ಏನಾಗುತ್ತೆ ಅಂದರೆ ನಿಮ್ಮಲ್ಲಿ ಒಳ್ಳೆ ನಾಲೆಜ್ ಇದೆ ಸರ್, ತುಂಬ ಒಳ್ಳೆ ನಾಲೆಜಬಲ್ ಪರ್ಸನ್ ನೀವು, ತುಂಬ ಚೆನ್ನಾಗಿರ್ತೀರ. ಆಧ್ಯಾತ್ಮದಲ್ಲಿ ಹೋಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ, ಅದರ ಜೊತೆಗೆ ಸೀಕ್ರೆಟನ್ನು ಕಲಿಯುವಂಥ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ. ಸೀಕ್ರೆಟ್ನಲ್ಲಿ ನಿಮಗೆ ತುಂಬ ಆಸಕ್ತಿ ಇರ್ತದೆ ಅಂತ ಇಂಡಿಕೇಶನ್ ಸರ್, ಹೌದಾ? ಹೌದು. ಸರಿ, ಅದ್ರ ಜೊತೆಗೆ ಏನಾಗುತ್ತೆ ಅಂದರೆ ಶುಕ್ರ ದಶ ನಡೀತಾ ಉಂಟು ನಿಮಗೆ. ಶುಕ್ರ ದಶ ಕೂಡ ಓಕೆ, ನೋ ಪ್ರಾಬ್ಲಮ್. ಶುಕ್ರ ದಶೆಯಲ್ಲಿ ಏನಾಗುತ್ತೆ ಅಂದರೆ ಶುಕ್ರನ ಪೊಸಿಷನನ್ನು ನೋಡುವಾಗ ಸ್ವಲ್ಪ ಹಣಕಾಸನ್ನು ಕಳ್ಕೊಂಡು ಬಂದಿರುವಂಥದ್ದು, ಬಟ್ ಗೈನ್ ಮಾಡಲಿಕ್ಕೆ ಕೂಡ ನಿಮ್ಮದೇ ಸಾಧ್ಯ ಉಂಟು, ಪರವಾಗಿಲ್ಲ ಅಂದರೆ ತುಂಬ ಚೆನ್ನಾಗಿ ಮುಂದುವರ್ತೀರಿ. ಈಗ ನೀವು ಪ್ರಶ್ನೆ ಮಾಡಿದ್ರೆ ಮರದ ಬಿಸ್ನೆಸ್ ಆಗುತ್ತಾ ಇಲ್ವಾ ನನಗೆ. ಓಕೆ, ಮರದ ಬಿಸ್ನೆಸ್ಸನ್ನು ನೋಡಬೇಕಾದ್ರೆ ಇಲ್ಲಿ ಏನು ಮಾಡಬೇಕಂದ್ರೆ ನಾವು ಸೂರ್ಯನನ್ನು ನೋಡಬೇಕಾಗುತ್ತೆ. ಸೂರ್ಯನ ನೋಡು, ಮರದ ಬಿಸ್ನೆಸ್ ಸಂಬಂಧಪಟ್ಟಂತೆ ಸೂರ್ಯನ ನೋಡಬೇಕಾಗುತ್ತೆ. ಇಲ್ಲಿ ಸೂರ್ಯ ಏನು ಮಾಡ್ತಾನೆ ಅಂದರೆ ದ್ವಿತೀಯ ಸ್ಥಾನದಲ್ಲಿದ್ದಾನೆ ಆತ, ಪರವಾಗಿಲ್ಲ. ಬಟ್ ನಿಮಗೆ ಎಲ್ಲಿ ಹಣ ಬರಬೇಕು ಆ ಹಣ ಬರಲಿಕ್ಕೆ ಬಿಡುವುದಿಲ್ಲ, ಹಣ ಬರುವುದಿಲ್ಲ. ಏನು ನೀವು ಬಿಸ್ನೆಸ್ ಮಾಡ್ತಾನೆ ಅಂತ ಹೇಳಿದ್ದೀರಾ, ಅದರಲ್ಲಿ ಹಣ ಬರುವುದಿಲ್ಲ ಸರ್. ಅರ್ಥ ಆಯ್ತಾ? ಗೊತ್ತಾಯ್ತಾ ಸರ್? ಕರೆಕ್ಟ್. ಯಾಕೆ ಹಣ ಬರುವುದಿಲ್ಲ, ಯಾಕಂದರೆ ಚಂದ್ರನ ಪೊಸಿಷನ್ ತುಂಬ ಚೆನ್ನಾಗಿಲ್ಲ, ಮಂಗಳನ ಪೊಸಿಷನ್ ತುಂಬ ಚೆನ್ನಾಗಿಲ್ಲ, ಅದಕ್ಕೋಸ್ಕರ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ. ಅದಕ್ಕೋಸ್ಕರ ಆ ಬಿಸ್ನೆಸ್ಸನ್ನು ಬಿಟ್ಟು ನೀವು ಬೇರೆ ಏನಾದರೂ ಮಾಡಿದರೆ ಖಂಡಿತ ನಿಮಗೆ ಒಳ್ಳೆಯದಾಗುವಂಥ ಸಾಧ್ಯತೆ ಉಂಟು ಸರ್. ಬೇಕಾದರೆ ಒಮ್ಮೆ ಬಂದು ಭೇಟಿ ಮಾಡಿ ನಾನು ಹೇಳಿಕೊಡ್ತೇನೆ ನಿಮಗೆ, ಪರವಾಗಿಲ್ಲ ಅಂತ ಹೇಳಿದ್ದೇನೆ. ನಿಮ್ಮಲ್ಲಿರುವಂಥ ನಾಲೆಜನ್ನು ತುಂಬ ಚೆನ್ನಾಗಿ ಉಪಯೋಗ ಮಾಡಿಸಿಕೊಳ್ಳಿ ಸರ್. ಎಲ್ಲೊಂದು ಕಡೆ ತುಂಬ ಚೆನ್ನಾಗಿ ಹೋಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗಿದೆ. ಈಗಂತೂ ಮಾನಸಿಕ ರೀತಿಯಲ್ಲಿ ನೆಮ್ಮದಿಯನ್ನು ಕಳ್ಕೊಂಡಿರ್ತೀರಾ. ಬಟ್ ಮುಂದೆ ಬರುವಾಗ ಬರ್ತದೆ ನಿಮಗೆ, ಪ್ರತಿ ಸೋಮವಾರ ದಿವಸ ಈಶ್ವರನ ಟೆಂಪಲ್ಗೆ ಹೋಗಿ ಸ್ವಲ್ಪ ಹಾಲನ್ನು ಅಕ್ಕಿಯನ್ನು ದಾನ ಮಾಡಿ ಅಥವಾ ಅಲ್ಲಿ ರುದ್ರಾಭಿಷೇಕವನ್ನು ಕೊಡಿಸಿ ಬನ್ನಿ ಸರ್, ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತೆ. 11 ಪ್ರದಕ್ಷಿಣೆ ಹಾಕ್ತಾ ಬನ್ನಿ, ತುಂಬ ಚೆನ್ನಾಗಿ ನಿಮ್ಮನ್ನು ಮುಂದುವರ್ಸ್ಕೊಂಡು ಹೋಗ್ತದೆ ಸರ್, ಪರವಾಗಿಲ್ಲ ಅಂತ ಹೇಳಿದೆ. ಅನ್ಯತೆ ಏನಾಗುತ್ತೆ, ಹಣಕಾಸಿನ ವಿಚಾರದಲ್ಲಿ ಮೋಸ ಹೋಗುವಂಥ ಸಾಧ್ಯತೆಗಳು ಈ ಜಾತಕದಲ್ಲಿ ನಿಚ್ಚಳವಾಗಿದೆ. ಅರ್ಥ ಆಯ್ತಾ ಸರ್? ಸರಿ, ಓಕೆನಾ? ಇಷ್ಟು ಗೊತ್ತಾಯ್ತು ನಿಮಗೆ? ಓಕೆ, ಇಷ್ಟು ಸಾಕು ನಿಮಗೆ ಈಗ ಸದ್ಯದ ಮಟ್ಟಿಗೆ. ಸಾಕಿ, ಒಳ್ಳೆಯದಾಗಲಿ ಸರ್, ಹೋಗಿ ಬನ್ನಿ ಕರೆ ಮಾಡಿದ್ದಕ್ಕೆ. ತುಂಬ ತುಂಬ ಧನ್ಯವಾದಗಳು ನಿಮಗೆ. ಓಕೆ, ಸೊ ಗೊತ್ತಾಯ್ತು ತುಲಾರಾಶಿ. ಓಕೆ, ಇದನ್ನು ಬ್ಯಾಲೆನ್ಸ್ ಮಾಡಿ ಇಟ್ಕೊಡಿ, ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ನಿಮಗೆ, ಪರವಾಗಿಲ್ಲ ಅಂತೇಳಿ. ತುಂಬ ಒಳ್ಳೆ ರೀತಿಯಲ್ಲಿ ನಿಮ್ಮನ್ನು ಮುಂದುವರೆ. ಲೈಫಲ್ಲಿ ಏನಪ್ಪ, ಲೈಫಲ್ಲಿ ಬಂದಿದೆ ಈಶ್ವರ ಯಾಕೆ ಕಳಿಸ್ತಾನೆ? ನಮ್ಮನ್ನು ಎಂಜಾಯ್ ಮಾಡಲಿಕ್ಕೆ ಕಳಿಸ್ತಾನೆ. ನಾವು ಎಂಜಾಯ್ ಮಾಡಬೇಕು ಇಲ್ಲಿ ಕೂತ್ಕೊಂಡು, ಎಂಜಾಯ್ ಮಾಡಿದರೆ ತುಂಬ ಚೆನ್ನಾಗಿ, ಅವನು ಖುಷಿ ಆಗ್ತಾನೆ. ಏನೋ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತಲ್ಲ, ದುಃಖ ಪಡಲಿಕ್ಕಿಲ್ಲ. ದುಃಖ ಯಾವುದನ್ನು ಪಡ್ಕೊ, ನಾವು ಮಾಡುವ ಕರ್ಮದಿಂದಲೇ ನಾವು ದುಃಖವನ್ನು ಅನುಭವಿಸುವಂಥ ಯೋಗ ಬಗ್ಗೆ ನಮ್ಮಗಳಿಗೆ ಜಾಸ್ತಿನೇ ಕ್ರಿಯೇಟ್ ಆಗಿಬಿಡುದು. ಓಕೆನಾ? ಅನಂತರ ವೃಶ್ಚಿಕ ರಾಶಿ ಏನಪ್ಪ ಮಾಡ್ತಾ ಇದೆ, ಖಂಡಿತ ಹೇಳಿಕೊಡ್ತೀನಪ್ಪ, ಇಂಟ್ರೆಸ್ಟಿಂಗ್ ವಿಚಾರ ತುಂಬ ಚೆನ್ನಾಗಿರ್ತದೆ, ಪರವಾಗಿಲ್ಲ ಅಂತ ಹೇಳ್ತೇನೆ. ನಾಳೆ ಮನೆಯಲ್ಲಿ ಇರ್ತೀನಿ, ಜಾತಕವನ್ನು ತೋರಿಸ್ಬೋದು. ಮುಂದಿನ ಆದಿತ್ಯವರ ಮನೆಯಲ್ಲಿ ಇರುವುದಿಲ್ಲ, ಅದರಿಂದ ಮುಂದಿನ ಆದಿತ್ಯವರು ಯಾರು ಕೂಡ ನನ್ನನ್ನು ಭೇಟಿ ಮಾಡುವ ಹಾಗಿಲ್ಲ ಅಂತ ಹೇಳಿದೆ. ಯಾರಿಗೆಲ್ಲ ಕ್ಲಾಸಿಗೆ ಬರಲಿಕ್ಕೆ ಆಸಕ್ತಿ ಉಂಟು ಅವರೆಲ್ಲ ನನಗೆ ಕರೆ ಮಾಡಿ, ತುಂಬ ಚೆನ್ನಾಗಿರುತ್ತಪ್ಪ. ಈಗ ಸಮಯ ಮೀರ್ತಾ ಇರೋದ್ರಿಂದ ಏನು ಮಾಡೋಕ್ಕಾಗಲ್ಲ. ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿಗೆ ಮುಗಿಸ್ತಿದ್ದೇನೆ. ವೀಕ್ಷಕರೇ, ಏನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಅಂತ ಹೇಳ್ತಾ, ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೀವೆಲ್ಲರೂ ನೋಡ್ತಾ ಇರಿ ದೈಜಿವರ್ಲ್ಡ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ, ನಮಸ್ತೆ.